ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ನಾನು ಈ ದಿನದ ಒಂದು ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ ಸೊ ಇನ್ ಯೆಸ್ಟರ್ಡೇಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ಹ್ಯೂಮನ್ ರಿಪ್ರೊಡಕ್ಷನ್ ದಟ್ ಈಸ್ ದಿ ಲಾಸ್ಟ್ ಈವೆಂಟ್ ಆಫ್ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ರಿಪ್ರೊಡಕ್ಷನ್ ದಟ್ ಒನ್ ಈಸ್ ದಿ ಪ್ರೆಗ್ನೆನ್ಸಿ then the embryonic development parturition and lactation hindina ondu taragatiyalli navu yenu human reproduction alli last alli baruvantha concept enide pregnancy that is nothing but gestation period anta karvi hage embryonic development then placenta then the development of organs in the developing embryo then parturition then lactation ಇದೆಲ್ಲದರ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ನಾವು ಹ್ಯೂಮನ್ ರಿಪ್ರೊಡಕ್ಷನಲ್ಲಿ ಅದನ್ನೆಲ್ಲನೂ ಕೂಡ ನಾವು ತಿಳಿತಾ ಹೋದ್ವಿ ಸೊ ಕಮಿಂಗ್ ಟು ದಿ ನೆಕ್ಸ್ಟ್ ಪಾರ್ಟ್ ಆಫ್ ದಿ ಹ್ಯೂಮನ್ ರಿಪ್ರೊಡಕ್ಷನ್ ದಟ್ ಒನ್ ಈಸ್ ದಿ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಕರಿತೇವೆ ಅದ್ಯಾವ ಪಾರ್ಟ್ ಅಪ್ಪ ರಿಪ್ರೊಡಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದಾಗ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳ್ತೇವೆ ಸೊ What is the meaning of reproductive health? That means the all well-being aspects in reproduction. So all well-being aspects in reproduction that is termed as reproductive health. ಅಂತ ಕರೀತೇವೆ. ಎಲ್ಲ ಒಳ್ಳೆಯ ರೀತಿ ಇರುವಂತಹ ಆಸ್ಪೆಕ್ಟ್ಸ್ ಏನಿದೆ ಈ ಸಂತಾನಾಭಿವೃದ್ಧಿಯಲ್ಲಿ ಬರುವಂತಹ ಒಂದು ಆಸ್ಪೆಕ್ಟ್ಸ್ ಏನಿದೆ ವೆಲ್ ಬೀಯಿಂಗ್ ಅಂತ ಹೇಳ್ತಾನೆ ಸೊ ಆ ಆಸ್ಪೆಕ್ಟ್ಸ್ ಏನಂತ ಹೇಳ್ತೀವಿ ನಾವು ರಿಪ್ರೊಡಕ್ಷನ್ ಅಲ್ಲಿ ಬರುವಂತದ್ದನ್ನ ದಟ್ ಮೇಕ್ ಎ ಗುಡ್ ಹೆಲ್ತ್ ಇನ್ ರಿಪ್ರೊಡಕ್ಷನ್ ದಟ್ ಈಸ್ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳ್ತೇವೆ ಒಂದು ಆರೋಗ್ಯಕರವಾಗಿರ್ತಕ್ಕಂತಹ ಬೆಳವಣಿಗೆಯನ್ನ ನಾವಲ್ಲಿ ಕಂಡುಕೊಳ್ಳಬಹುದು ಆ ಒಂದು ಸಂತಾನಾಭಿವೃದ್ಧಿಯ ಒಂದು ಪೀರಿಯಡ್ ಅಲ್ಲಿ ಸೊ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳ್ತೇವೆ ಸೊ ಇಲ್ಲಿ ನೋಡಿದಾಗ ನಾವು ಇಂಡಿಯಾ ವಾಸ್ ಒನ್ ಆಫ್ ದಿ ಕಂಟ್ರಿ ಅಮಾಂಗ್ ಅದರ್ಸ್ ಆರ್ಗನೈಸ್ಡ್ ನಂಬರ್ ಆಫ್ ಆಕ್ಷನ್ ಪ್ಲಾನ್ಸ್ ಅಂಡ್ ಪ್ರೋಗ್ರಾಮ್ಸ್ ಟು ವರ್ಡ್ಸ್ ರಿಪ್ರೊಡಕ್ಟಿವ್ ಹೆಲ್ತ್ ಏನು ಇವತ್ತು ಭಾರತ ಇದೆ ಇದು ಇದು ಇತರೆ ದೇಶಗಳನ್ನ ಹೊರತುಪಡಿಸಿ ಅವುಗಳೆಲ್ಲವನ್ನ ಹಿಂದಿಕ್ಕಿ ಏನಾಗಿದೆ ಮೊದಲನೇ ದೇಶ ಅನ್ಸ್ಕೊಂಡಿದೆ ಬೇರೆ ಬೇರೆ ರೀತಿಯಲ್ಲಿ ಏನ್ ಮಾಡಿದೆ ಇವತ್ತು ಒಂದು ಪ್ರೋಗ್ರಾಮ್ಗಳನ್ನ ಆಕ್ಷನ್ ಪ್ಲಾನ್ಗಳನ್ನ ಯೋಜನೆಗಳನ್ನ ಏನ್ ಮಾಡಿದೆ ಇವತ್ತು ಜಾರಿಗೊಳಿಸಿದೆ ಯಾವುದರ ಮೇಲೆ ಅಂದಾಗ ಏನಿದು ರಿಪ್ರೊಡಕ್ಟಿವ್ ಹೆಲ್ತ್ ಮೇಲೆ ಅರ್ಥ ಆಗ್ತಿದೆಯಲ್ಲ ಸೊ ಯಾಕೆ ಇಷ್ಟೊಂದು ಪ್ಲಾನ್ಸ್ ಯಾಕೆ ಬೇಕಾಗಿದೆ ಈ ಒಂದು ರಿಪ್ರೊಡಕ್ಟಿವ್ ಹೆಲ್ತ್ಗೆ ಇಷ್ಟು ಗಮನವನ್ನ ಯಾಕೆ ನಾವು ಅದ್ರ ಕಡೆಗೆ ನಾವು ಕೊಡಬೇಕಾಗಿದೆ ಆಮೇಲೆ ಆ ರೀತಿಯಾಗಿರ್ತಕ್ಕಂಥ ಪ್ರೋಗ್ರಾಮ್ಸ್ ಅನ್ನ ಯಾಕೆ ಆರ್ಗನೈಸ್ ಮಾಡಬೇಕಾಗಿದೆ ಅಂದಾಗ ಸೊ ಆಲ್ ದೀಸ್ ಬಿಲ್ಡ್ ಅಪ್ ಎ ರಿಪ್ರೊಡಕ್ಟಿವ್ಲಿ ಹೆಲ್ತಿ ಸೊಸೈಟಿ ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲವೂ ಯಾವುದರ ಉದ್ದೇಶದಿಂದ ಮಾಡಲಾಗ್ತಾ ಇದೆಯಪ್ಪ ಅಂದಾಗ ಸೊ ನಮ್ಮ ಒಂದು ಸಮಾಜ ಏನಿದೆ ಆ ಸಮಾಜವನ್ನ ನಾವು ಏನ್ ಮಾಡಬೇಕಾಗಿದೆ ನಾವು ರೋಗ ಮುಕ್ತವಾಗಿ ಮಾಡಿ ಅಲ್ಲಿ ಆರೋಗ್ಯಕರ ಬೆಳವಣಿಗೆಯನ್ನ ನಾವು ಆ ಸಮಾಜದಲ್ಲಿ ಏನ್ ಮಾಡಬೇಕಾಗಿದೆ ತರಬೇಕಾಗಿದೆ ಸೊ ಇದನ್ನ ನಾವೇನಂತ ಕರಿತೇವೆ ದಟ್ ಈಸ್ ರಿಪ್ರೊಡಕ್ಟಿವ್ಲಿ ಹೆಲ್ತಿ ಸೊಸೈಟಿ ಅಂತ ನಾವು ಅದನ್ನ ಏನ್ ಮಾಡ್ತೇವೆ ನಿರ್ಮಾಣ ಮಾಡೋದಕ್ಕೋಸ್ಕರ ನಾವು ಇಲ್ಲಿ ಈ ಒಂದು ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ಏನ್ ಮಾಡಿದ್ದಾರೆ ಅನೇಕ ಪ್ರೋಗ್ರಾಮ್ಸ್ ಗಳನ್ನ ಅನೇಕ ಪ್ಲಾನ್ಸ್ ಗಳನ್ನ ಏನ್ ಮಾಡಿದ್ದಾರೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿದ್ದಾರೆ ಕಮಿಂಗ್ ಟು ದಿ ಫಸ್ಟ್ ಪಾಯಿಂಟ್ ದಟ್ ಈಸ್ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಕರಿತೀವಿ ಏನ್ ಹಂಗಂದ್ರೆ ರಿಪ್ರೊಡಕ್ಟಿವ್ ಹೆಲ್ತ್ ಅಂದ್ರೆ ಏನು ಅಂದಾಗ ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ಆಲ್ ವೆಲ್ ಬೀಯಿಂಗ್ ಆಸ್ಪೆಕ್ಟ್ಸ್ ಟುವರ್ಡ್ಸ್ ರಿಪ್ರೊಡಕ್ಷನ್ ಏನಂತ ಹೇಳ್ತೀವಿ ರಿಪ್ರೊಡಕ್ಟಿವ್ ಹೆಲ್ತ್ ಅನ್ನ ಆಲ್ ವೆಲ್ ಬೀಯಿಂಗ್ ಆಸ್ಪೆಕ್ಟ್ಸ್ ಸೊ ಟುವರ್ಡ್ಸ್ ರಿಪ್ರೊಡಕ್ಷನ್ ದಟ್ ಈಸ್ ಕಾಲ್ಡ್ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ
ಅಂತ ಕರಿತೇವೆ. ಏನೇನು ಆಸ್ಪೆಕ್ಟ್ಸ್ ಇದೆ ಅದು ಒಳ್ಳೆಯ ಕಂಡೀಷನ್ ಅಲ್ಲಿ ಇರಬೇಕು. ಆ ಒಳ್ಳೆಯ ಕಂಡೀಷನ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಅದು ಒಂದು ಒಳ್ಳೆಯ ಒಂದು ಹೆಲ್ತ್ ಅನ್ನ ಆರೋಗ್ಯಕರ ಬೆಳವಣಿಗೆಯನ್ನು ಕೊಡುತ್ತೆ. ರಿಪ್ರೊಡಕ್ಷನ್ ಅಲ್ಲಿ ಸಂತಾನಾಭಿವೃದ್ಧಿಯಲ್ಲಿ ಅನ್ನೋದನ್ನ ನಾವು ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳ್ಬಿಟ್ಟು ಇಲ್ಲಿ ಏನ್ ಮಾಡ್ತೇವೆ ಡಿಫೈನ್ ಮಾಡ್ತಾ ಹೋಗ್ತೇವೆ. ಸೊ ವಾಟ್ ಆರ್ ದೋಸ್ ಆಸ್ಪೆಕ್ಟ್ಸ್? ಸೊ ಇನ್ ದಿ ರಿಪ್ರೊಡಕ್ಟಿವ್ ಹೆಲ್ತ್ ಅಂದಾಗ ಏನೇನು ಆಸ್ಪೆಕ್ಟ್ಸ್ ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ನಾವು ನೋಡಬೇಕಾಗಿದೆ ಅಂದಾಗ, ಫಸ್ಟ್ ಆಸ್ಪೆಕ್ಟ್ ಈಸ್ ಫಿಸಿಕಲ್, ದೆನ್ ಸೆಕೆಂಡ್ ಒನ್ ಈಸ್ ಎಮೋಷನಲ್, ಥರ್ಡ್ ಒನ್ ಈಸ್ ಬಿಹೇವಿಯರಲ್, ಅಂಡ್ ಲಾಸ್ಟ್ ಒನ್ ಈಸ್ ಅ ಸೋಷಿಯಲ್. ಸೊ ದೀಸ್ ಆರ್ ದಿ ಡಿಫರೆಂಟ್ ವೆಲ್ ಬೀಯಿಂಗ್ ಆಸ್ಪೆಕ್ಟ್ಸ್ ಇನ್ ರಿಪ್ರೊಡಕ್ಷನ್. ಸೊ ಅದೇನ್ ಮಾಡುತ್ತೆ, ದಟ್ ಮೇಕ್ ಎ ಗುಡ್ ಹೆಲ್ತ್ ಇನ್ ರಿಪ್ರೊಡಕ್ಷನ್. ಸೊ ದಟ್ ಬಿಲ್ಡ್ಸ್ ಎ ರಿಪ್ರೊಡಕ್ಟಿವ್ಲಿ ಹೆಲ್ತಿ ಸೊಸೈಟಿ. ಒಂದು ಸಮಾಜವನ್ನ ಏನ್ ಮಾಡುತ್ತೆ, ರೋಗ ಮುಕ್ತವನ್ನಾಗಿ ಮಾಡಿ ಅಲ್ಲಿ ಒಂದು ಆರೋಗ್ಯಕರ ಬೆಳವಣಿಗೆಯನ್ನ ತರಲಿಕ್ಕೆ ಸಾಧ್ಯತೆ ಆಗ್ತದೆ. ಸೊ ಈ ಆಸ್ಪೆಕ್ಟ್ಸ್ ಬಂದಾಗ ಫಿಸಿಕಲ್, ಭೌತಿಕವಾಗಿ ಏನು ವೆಲ್ ಬೀಯಿಂಗ್ ಆಸ್ಪೆಕ್ಟ್ ಅಂತ ಹೇಳ್ತೇವೆ ನಾವು ಅಂದಾಗ, ಸೊ ಫಿಸಿಕಲ್ ಅಂದಾಗ ದಿಸ್ ಆಸ್ಪೆಕ್ಟ್ ಇನ್ಕ್ಲೂಡ್ಸ್ ದಟ್ ಈಸ್ ದಿ ಗುಡ್ ಕಂಡೀಷನ್ ಆಫ್ ಸೆಕ್ಷುಯಲ್ ಆರ್ಗನ್ಸ್, ದೆನ್ ವಾಟ್ ಆರ್ ದ ಚೇಂಜಸ್ ಅಕರ್ periodically in the reproductive organs both in male and female. So check or observe those changes in the reproductive organs, then maintaining the health that is a normal condition of reproductive organs. ಸೊ ಫಿಸಿಕಲಿ ಬಂದಾಗ ನಾವು ಏನನ್ನ ನೋಡಬಹುದಪ್ಪ ಇಲ್ಲಿ ಅಂತ ಹೇಳಿದಾಗ, ಏನು ರಿಪ್ರೊಡಕ್ಟಿವ್ ಆರ್ಗನ್ಸ್ ಇದೆ, ಸಂತಾನಾಭಿವೃದ್ಧಿ ಅಂಗಗಳಿದೆ, ಇದು ಆಲ್ಮೋಸ್ಟ್ ಆಲ್ ಇನ್ ದಿ ಅಡೋಲಿಸೆನ್ಸ್ ಏಜ್ ಆಫ್ ಏಜ್ ಪೀಪಲ್. ಇದು ಯಾವಾಗಲೂ ಏನು ಯಂಗ್ಸ್ಟರ್ಸ್ ಅಥವಾ ಅಡೋಲಿಸೆನ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಅಡೋಲಿಸೆನ್ಸ್ ಏಜ್ ಅಂದ್ರೆ ಏನ್ ಬಿಟ್ವಿನಿ 11 to 18. ಸೊ ಡೇಂಜರಸ್ ಒನ್, ಅದನ್ನ ನಾವೇನಂತ ಕರಿತೀವಿ, ಅಪಾಯಕಾರಿ ಅಂತ ಕರಿತೇವೆ. ಯಾಕೆ ಅಂದಾಗ ಆ ಏಜ್ ಅಲ್ಲಿ ಅಷ್ಟೊಂದು ಇನ್ಫಾರ್ಮೇಶನ್ ಆಗಿರಲಿ ಅಥವಾ ಅವೇರ್ನೆಸ್ ಆಗಿರಲಿ ಅಬೌಟ್ ರಿಪ್ರೊಡಕ್ಷನ್ ಅಂಡ್ ರಿಪ್ರೊಡಕ್ಟಿವ್ ಆರ್ಗನ್ಸ್. ಸೊ ದೇ ಡೋಂಟ್ ನೋ ಅಬೌಟ್ ದಿ ನಾರ್ಮಲ್ ಕಂಡೀಷನ್ ಆರ್ ಅದರ್ ಇನ್ಫಾರ್ಮೇಶನ್ಸ್ ಅಬೌಟ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಹೇಳ್ತೇವೆ, ಗೊತ್ತಿರೋದಿಲ್ಲ ಅವ್ರಿಗೆ. ಹಾಗಾಗಿ ಅಂತಹ ಒಂದು ಫಿಸಿಕಲ್ ಆಸ್ಪೆಕ್ಟಿಗೆ ಬಂದಾಗ ಅದನ್ನು ತಿಳ್ಕೊಳ್ಬೇಕಾಗುತ್ತೆ, ಎಜುಕೇಟ್ ಮಾಡಬೇಕಾಗುತ್ತೆ ಅವರನ್ನ ಯಾವ ರೀತಿಯಲ್ಲಿ ಅಂದಾಗ ಅವರ ಒಂದು ಸಂತಾನಾಭಿವೃದ್ಧಿ ಅಂಗಗಳು ಯಾವ ಕಂಡೀಷನ್ ಅಲ್ಲಿ ಇದೆ, ದೆನ್ ಸೊ ಅಲ್ಲಿ ಏನ್ ಚೇಂಜಸ್ ಆಗುತ್ತೆ, ಪೀರಿಯಾಡಿಕಲಿ ಯಾವ ರೀತಿ ಬದಲಾವಣೆ ಆಗ್ತಿದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಳ್ಬೇಕಾಗ್ತದೆ, ಚೆಕ್ ಮಾಡ್ಕೊಳ್ಬೇಕಾಗುತ್ತದೆ. ಸೊ ಇದನ್ನ ಒಂದು ನಾರ್ಮಲ್ ಕಂಡೀಷನ್ ಅಲ್ಲಿ ತಗೊಂಡೋದಾಗ ಏನಾಗುತ್ತೆ, ಸೊ ದಟ್ ಒನ್ ಬಿಕಮ್ ಎ ವೆಲ್ ಬೀಯಿಂಗ್ ಆಸ್ಪೆಕ್ಟ್ ಟು ವರ್ಡ್ಸ್ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಕರಿತೇವೆ. ದೆನ್ ಕಮಿಂಗ್ ಟು ದಿ ಸೆಕೆಂಡ್ ಒನ್, ಇಮೋಷನಲ್ ಅಂತ ಹೇಳ್ತೀವಿ. ಸೊ ಡ್ಯೂರಿಂಗ್ ದಿ ಸೆಕ್ಷುಯಲ್ ಇಂಟರ್ಕೋರ್ಸ್ ಆರ್ ಸೆಕ್ಷುಯಲ್ ಪ್ರಾಕ್ಟೀಸಸ್, ಏನು ಕಪಲ್ಸ್ ಇರ್ತಾರೆ ಈ ಸೆಕ್ಷುಯಲ್ ಪ್ರಾಕ್ಟೀಸ್ ಮಾಡುವಾಗ ಏನಾಗುತ್ತೆ, ಸೊ ದೇ ನೋ ಅಬೌಟ್ ದಟ್ ಈಸ್ ದಿ ಹೈಜೆನಿಕ್ ಸೆಕ್ಷುಯಲ್ ಪ್ರಾಕ್ಟೀಸ್ ಅಂಡ್ ಸೆಕ್ಸ್ ಅಬ್ಯೂಸ್ ಅಂತ ಹೇಳ್ತೇವೆ. ಈಗ ಅವರು ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ, ಏನು ಹೈಜೆನಿಕ್ ಅಂದ್ರೆ ಆ ಒಂದು ಸೆಕ್ಷುಯಲ್ ಪ್ರಾಕ್ಟೀಸ್ ಅಲ್ಲಿ ಸ್ವಚ್ಛತೆಯನ್ನ ಅಲ್ಲಿ ಏನ್ ಮಾಡ್ಬೇಕು, ಅವರು ಆ ಒಂದು ಸ್ವಚ್ಛತೆಯ ಜೊತೆಗೆ ಯಾವುದೇ ರೀತಿ ಸೋಂಕು ಬರದೇ ಇರೋ ಹಾಗೆ ಏನ್ ಮಾಡ್ಬೇಕು, ಅವರಲ್ಲಿ ಆ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರೇನಾಗ್ಬೇಕು, ಜಾಗೃತರಾಗ್ಬೇಕಾಗ್ತದೆ. ದೆನ್ ಆದಷ್ಟು ಏನ್ ಮಾಡ್ಬೇಕು ಅಂದಾಗ ಅದನ್ನ ಒಂದು ಲಿಮಿಟ್ ಅಲ್ಲಿ ಇಟ್ಕೊಳ್ಳುವಂಥದ್ದು, ಅಬ್ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ, ಅದನ್ನು ದುರುಪಯೋಗ ಮಾಡ್ಕೊಳ್ಳದೆ ಇರೋ ಅಂಥದ್ದು, ಇವುಗಳ ಬಗ್ಗೆ ಏನಾಗತ್ತೆ ಒಂದು ಅವೇರ್ನೆಸ್ ಅನ್ನ ಕೊಡುವಂಥದ್ದು. ಸೊ ಅದು ನಾವೇನಂತ ಕರಿತೀವಿ, ಎಮೋಷನಲ್ ದಟ್ ಈಸ್ ನಾರ್ಮಲ್ ಎಮೋಷನಲ್ ಆಫ್ ಏನಂತ ಕರಿತೇವೆ, ಹೈಜೆನಿಕ್ ಸೆಕ್ಷುಯಲ್ ಪ್ರಾಕ್ಟೀಸಸ್ ಅಂಡ್ ಸೆಕ್ಸ್ ಅಬ್ಯೂಸ್ ಅಂತ ಹೇಳ್ತೇವೆ. ಅದು ತುಂಬಾ ಅಗ್ರೆಸಿವ್ ಆಗಿ ಹೋಗ್ಬಾರ್ದು, ಏನಾಗಿರುತ್ತೆ ಅದು ನಾರ್ಮಲ್ ಅಲ್ಲಿ ಹೋಗೋದ್ರಿಂದ ಏನಾಗುತ್ತೆ, ಒಂದು ಆರೋಗ್ಯಕರ ಬೆಳವಣಿಗೆಯನ್ನದು ಕೊಡ್ತಾ ಹೋಗುತ್ತೆ. ಸೊ ಕಮಿಂಗ್ ಟು ದಿ ಥರ್ಡ್ ಒನ್, ಬಿಹೇವಿಯರಲ್ ದಟ್ ಈಸ್ ಬಿಹೇವಿಯರ್ ಬಿಟ್ವೀನ್ ದೆಮ್. ಸೊ ಅವರಲ್ಲಿ
ನಡೆಯುವ ಒಂದು ವರ್ತನೆ ಹೇಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಸಮಯದಲ್ಲಿ ಸೋ ಅಲ್ಲೇನ್ ಮಾಡಬೇಕಾಗುತ್ತೆ ಬಿಹೇವಿಯರ್ ಅಲ್ಲಿ ದಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದೆಮ್ ಸೋ ಯಾವುದರ ಟುವರ್ಡ್ಸ್ ದಿ ಸೆಕ್ಸ್ ಅಂತ ಕರೀತೇವೆ ದಟ್ ಈಸ್ ದಿ ಸೆಕ್ಷುವಲ್ ಪ್ರಾಕ್ಟೀಸಸ್ ಅಟ್ ದಟ್ ಟೈಮ್ ಏನಾಗುತ್ತೆ ಆ ಪ್ರಾಕ್ಟೀಸಸ್ ಮಾಡುವಾಗ ಒಳ್ಳೆಯ ಬಿಹೇವಿಯರ್ ಇರಬೇಕಾಗ್ತದೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾಗ್ತದೆ ಆ ಕಪಲ್ಸ್ ಅಲ್ಲಿ ಅರ್ಥ ಆಗ್ತಿದೆಯಲ್ಲ ಸೋ ದಟ್ ಬ್ರೇನ್ಸ್ ಅ ಹೆಲ್ತಿ ಹೆಲ್ತಿ ಏನಂತ ಕರಿತೇವೆ ರಿಪ್ರೊಡಕ್ಟಿವ್ ಆಸ್ಪೆಕ್ಟ್ ಅಂತ ಕರಿತೇವೆ ಸೋ ನೆಕ್ಸ್ಟ್ ಒನ್ ದಟ್ ಈಸ್ ಅ ಸೋಷಿಯಲ್ ಅಂತ ಕರಿತೇವೆ ಏನಿದು ಸೋಷಿಯಲ್ ಸಾಮಾಜಿಕವಾಗಿ ಅಂತ ಹೇಳ್ತೀವಿ ಸಾಮಾಜಿಕವಾಗಿ ಏನು ಸಾಮಾಜಿಕವಾಗಿ ನಾವು ಏನು ಅವೇರ್ನೆಸ್ ಅನ್ನು ಕೊಡಬಹುದು ಅಂದಾಗ ಸೋ ಟೇಕ್ ಸಮ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಗೊತ್ತಾಗ್ತಿದೆಯಲ್ಲ ಟೇಕ್ ಸಮ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಡ್ಯೂರಿಂಗ್ ಯಾವ ಸಂದರ್ಭದಲ್ಲಿ ತಗೊಳ್ಬೇಕಾಗ್ತದಪ್ಪ ಆ ಒಂದು ಸ್ಟೆಪ್ಸ್ ಅನ್ನ ಅಂದಾಗ ಸೋ ಏನು ಒಂದು ಸೆಕ್ಸ್ ಅಬ್ಯೂಸ್ ಆಗ್ತದೆ ಅಂತಹ ಒಂದು ಕಂಡೀಷನ್ ಅಲ್ಲಿ ಅಂತಹ ಒಂದು ಇನ್ಸಿಡೆಂಟ್ ಅಲ್ಲಿ ಹಾಗೆ ಮತ್ತೊಂದು ಬರ್ತದೆ ಸೆಕ್ಷುಯಲ್ ರಿಲೇಟೆಡ್ ಕ್ರೈಮ್ಸ್ ಅಂತ ಕರಿತೇವೆ ಲೈಂಗಿಕ ದೌರ್ಜನ್ಯತೆ ಅಂತ ಹೇಳ್ತೀವಿ ನಾವು ಇಂತಹ ಒಂದು ಇನ್ಸಿಡೆಂಟ್ ನಡೆದಾಗ ಏನ್ ಮಾಡಬೇಕು ಅವ್ರಿಗೆ ಅವೇರ್ನೆಸ್ ಅನ್ನ ಕೊಡಬೇಕು ಸೋ ಟೇಕ್ ಅಪ್ರೋಪ್ರಿಯೇಟ್ ಮೆಷರ್ಸ್ ಟುವರ್ಡ್ಸ್ ದಟ್ ಇನ್ಸಿಡೆಂಟ್ ಆ ಇನ್ಸಿಡೆಂಟ್ ಬಗ್ಗೆ ಕರೆಕ್ಟ್ ಆಗಿರುವಂತಹ ಮಾಹಿತಿ ಸಂಗ್ರಹಿಸಿ ಅದ್ರ ಬಗ್ಗೆ ನೀವೇನ್ ಮಾಡಬೇಕು ಸ್ಟೆಪ್ ತಗೊಳ್ಬೇಕಾಗ್ತದೆ ನಿರ್ಧಾರಗಳನ್ನ ತಗೊಳ್ಬೇಕಾಗ್ತದೆ ಇವೆಲ್ಲವನ್ನ ಒಗ್ಗೂಡಿಸಿ ನಾವು ಏನಂತ ಕರಿತೇವೆ ವೆಲ್ ಬೀಯಿಂಗ್ ಆಸ್ಪೆಕ್ಟ್ಸ್ ಟುವರ್ಡ್ಸ್ ರಿಪ್ರೊಡಕ್ಷನ್ ಸೋ ದೀಸ್ ಆಸ್ಪೆಕ್ಟ್ಸ್ ನಥಿಂಗ್ ಬಟ್ ದಟ್ ಈಸ್ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಕರಿತೇವೆ ಆನ್ ದೀಸ್ ಬ್ರೇನ್ ಆರ್ ಬಿಲ್ಟ್ ಅಪ್ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳ್ತೀವಿ ಒಂದು ಆರೋಗ್ಯಕರವಾಗಿರ್ತಕ್ಕಂತಹ ಒಂದು ಬೆಳವಣಿಗೆಯನ್ನ ರಿಪ್ರೊಡಕ್ಷನ್ ಇದರಲ್ಲಿ ಏನ್ ಮಾಡಬಹುದು ನಾವು ಕಂಡುಕೊಳ್ಬಹುದು ಒಂದು ಆರೋಗ್ಯವನ್ನ ಸುಧಾರಿಸಬಹುದು ಆ ಒಂದು ಸಂತಾನಾಭಿವೃದ್ಧಿಯ ಒಂದು ಪೀರಿಯಡ್ ಅಲ್ಲಿ ಆ ಒಂದು ಸಮಯದಲ್ಲಿ ಸೊ ಇದು ನಾವು ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಕರಿತೇವೆ ನೆಕ್ಸ್ಟ್ ಕಮಿಂಗ್ ಟು ದಿ ಇದೆಲ್ಲವನ್ನ ನೋಡಿದಾಗ ನಾವು ವೆಲ್ ಬೀಯಿಂಗ್ ಆಸ್ಪೆಕ್ಟ್ಸ್ ಅಂತ ಹೇಳ್ತೀವಿ ಸೊ ಇದನ್ನ ನಾವು ನೋಡ್ತಾ ಹೋದಾಗ ಏನಾಗುತ್ತೆ ಇದಿಷ್ಟನ್ನ ಅಳವಡಿಸ್ಕೊಂಡಾಗ ಏನಾಗುತ್ತೆ ಅಲ್ಲಿ ನಾವು ಒಳ್ಳೆಯ ಒಂದು ಆರೋಗ್ಯಕರವಾದ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಸೊ ವಾಟ್ ಆರ್ ದ ಪ್ರೋಗ್ರಾಮ್ಸ್ ಆರ್ ಆಕ್ಷನ್ ಪ್ಲಾನ್ಸ್ ಸೊ ಇಂಪ್ಲಿಮೆಂಟೇಷನ್ ಆಫ್ ಸೊ ನಂಬರ್ ಆಫ್ ಪ್ರೋಗ್ರಾಮ್ಸ್ ಆರ್ ಆಕ್ಷನ್ ಪ್ಲಾನ್ಸ್ ಟುವರ್ಡ್ಸ್ ದಿ ರಿಪ್ರೊಡಕ್ಷನ್ ಹೆಲ್ತ್ ಅಂತ ಕರಿತೇವೆ ಯಾವುದಕ್ಕ ಬಗ್ಗೆ ಅದು ಆಕ್ಷನ್ ಪ್ಲಾನ್ಸ್ ಅನ್ನ ಆಮೇಲೆ ಯಾವುದ್ರ ಬಗ್ಗೆ ಈ ಒಂದು ಪ್ರೋಗ್ರಾಮ್ಸ್ ಅನ್ನ ಏನ್ ಮಾಡ್ತಾರೆ ಆರ್ಗನೈಸ್ ಮಾಡಿದ್ದಾರೆ ಅಂದಾಗ ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ಯಾಕೆ ಅಂದಾಗ ಸೊ ಆಲ್ ದೀಸ್ ಪ್ರೋಗ್ರಾಮ್ಸ್ ಆರ್ ಆಕ್ಷನ್ ಪ್ಲಾನ್ಸ್ ಏನ್ ಕೊಡುತ್ತೆ ಆ ಬ್ರಿಂಗ್ ಅವೇರ್ನೆಸ್ ಟು ದಿ ಪೀಪಲ್ ಏನ್ ಕೊಡುತ್ತೆ ಜಾಗೃತಿಯನ್ನ ಮೂಡಿಸುತ್ತೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತದೆ ಸೊ ಅವೇರ್ನೆಸ್ ಅಬೌಟ್ ಯಾವ್ದ್ರ ಬಗ್ಗೆ ಅವೇರ್ನೆಸ್ ಅವ್ರಿಗೆ ಬರಬೇಕು ಅಂದಾಗ ಸೊ ದಟ್ ಈಸ್ ಸೆಕ್ಷುಯಲಿ ರಿಲೇಟೆಡ್ ಆಸ್ಪೆಕ್ಟ್ಸ್ ಅಂತ ಕರಿತೇವೆ ಸೊ ಆ ಲೈಂಗಿಕತೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಏನು ಆಸ್ಪೆಕ್ಟ್ಸ್ ಬರುತ್ತೆ ಅಂಶಗಳು ಬರುತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯದಲ್ಲಿ ಅವೇರ್ನೆಸ್ ಅನ್ನ ಮೂಡಿಸ್ಲಿಕ್ಕೆ ಏನ್ ಮಾಡ್ತಾರೆ ಇಂತಹ ಹಲವಾರು ಪ್ರೋಗ್ರಾಮ್ಗಳನ್ನ ಆಕ್ಷನ್ ಪ್ಲಾನ್ಸ್ ಅನ್ನ ಏನ್ ಮಾಡಿದ್ದಾರೆ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಸಕ್ಸಸ್ಫುಲಿ ತುಂಬಾ ಯಶಸ್ವಿಯಾಗಿ ಅದನ್ನ ಏನ್ ಮಾಡಿದ್ದಾರೆ ಕಾರ್ಯಗತವಾಗಿ ಮಾಡಿದ್ದಾರೆ ಸೊ ಒನ್ ಆಫ್ ದಿ ಫೇಮಸ್ ಪ್ರೋಗ್ರಾಮ್ ಅಂಡರ್ WHO ದಟ್ ಈಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಅಂತಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಕರಿತೇವೆ ಸೊ ಇದರ ಪ್ರಕಾರ ಏನಾಗಿದೆ ಇಲ್ಲಿ ಅಂದಾಗ ಆರ್ಗನೈಸೇಷನ್ ಆಫ್ ಪ್ರೋಗ್ರಾಮ್ಸ್ ಸಕ್ಸಸ್ಫುಲ್ ಪ್ರೋಗ್ರಾಮ್ಸ್ ಅಂಡರ್ ದಿ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸೊ ಒನ್ ಆಫ್ ದಿ ಫೇಮಸ್ ಪ್ರೋಗ್ರಾಮ್ ನೌನ್ ಆಸ್ ದಟ್ ಈಸ್ RCH ಅಂತ ಕರಿತೇವೆ ದಟ್ ಈಸ್ RCH ಅಂತ ಹೇಳ್ತೇವೆ ಸೊ RCH ನಥಿಂಗ್ ಬಟ್ ರಿಪ್ರೊಡಕ್ಟಿವ್ ಅಂಡ್ ಚೈಲ್ಡ್
ಕರಿತೇವೆ. ಆಸಿ ಹೆಚ್ಚಂದ್ರೆ ಏನಂತ ಹೇಳೋಣ ನಾವು, ರೀಪ್ರೊಡಕ್ಟಿವ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್, ಚೈಲ್ಡ್ ಹೆಲ್ತ್ ಕೇರ್ ಅಂತ ಕರಿತೇವೆ. ಸೊ ಶಾರ್ಟ್ಲಿ ಟರ್ಮ್ಡ್ ಆಸ್ RCH. ಇಟ್ ಈಸ್ ಒನ್ ಆಫ್ ದಿ ಪ್ರೋಗ್ರಾಮ್ ಆಫ್ WHO ಅಂತ ಕರಿತೇವೆ, ಆರ್ಗನೈಸ್ಡ್ ಬೈ WHO. ಸೊ ಒನ್ ಆಫ್ ದಿ ಪ್ರೋಗ್ರಾಮ್ ಟುವರ್ಡ್ಸ್ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳ್ತೇವೆ. ಸೊ ಅಂಡ್ RCH ಏನ್ ಹೇಳ್ಬೋದು ಈ ಒಂದು RCH ಅಲ್ಲಿ ನಾವು ಅಂದಾಗ, ಸೊ ದಿಸ್ ಪ್ರೋಗ್ರಾಮ್ ಇನ್ಕ್ಲೂಡ್ಸ್ ಸಮ್ ಆಸ್ಪೆಕ್ಟ್ಸ್. ಸೊ ಬ್ರಿಂಗ್ ಅವೇರ್ನೆಸ್ ಟುವರ್ಡ್ಸ್ ದಿ ಕಪಲ್ಸ್ ಆರ್ ಪೀಪಲ್ ಅಬೌಟ್ ದಿ ಸೆಕ್ಷುವಲ್ ಆಸ್ಪೆಕ್ಟ್ಸ್ ಆರ್ ಸೆಕ್ಷುವಲ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಅಂತ ಹೇಳ್ತೇವೆ. ಈಗ ಈ ಒಂದು ಪ್ರೋಗ್ರಾಮ್ ಏನ್ ಮಾಡಿದೆ ಇಲ್ಲಿ ಅಂದಾಗ, ಈ ಪ್ರೋಗ್ರಾಮ್ ಹಲವಾರು ರೀತಿನಲ್ಲಿ ಏನಾಗಿದೆ, ಸ್ಟೆಪ್ಸ್ ಅನ್ನ ತೆಗೆದುಕೊಂಡು ಜಾಗೃತಿಯನ್ನ ಮೂಡಿಸ್ತಾ ಇದೆ. ಯಾರಿಗೆ? ಜನರಲ್ಲಿ. ಈ ಜಾಗೃತಿಯಲ್ಲಿ ಈ ಪ್ರೋಗ್ರಾಮ್ನ ಒಂದು ಉದ್ದೇಶ ಏನಪ್ಪಾ ಅಂತಂತಂದ್ರೆ, ಪ್ರತಿಯೊಬ್ಬರಲ್ಲೂ ಕೂಡ ಏನಾಗಿದೆ, ಈ ಏನು ಸೆಕ್ಷುಲಿ ರಿಲೇಟೆಡ್ ಆಸ್ಪೆಕ್ಟ್ಸ್ ಬರುತ್ತಲ್ಲ, ಈ ಲೈಂಗಿಕತೆಯಲ್ಲಿ ಬರುವಂತಹ ಏನು ದೋಷಗಳಿದೆ, ಸೊ ಯಾವ ರೀತಿ ಇರಬೇಕು, ಯಾವ್ಯಾವ ಕಂಡೀಷನ್ಸ್ ಇರಬೇಕು ಅನ್ನೋದ್ರ ಬಗ್ಗೆ ಏನಾಗತ್ತೆ, ಇಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಾರೆ, ಅವೇರ್ನೆಸ್ ಅನ್ನ ಮೂಡಿಸ್ತಾ ಹೋಗ್ತಾರೆ. ಸೊ ಈ ಅವೇರ್ನೆಸ್ ಅನ್ನ ಈ ಪ್ರೋಗ್ರಾಮ್ ಅಲ್ಲಿ ಯಾವ ರೀತಿ ಮೂಡಿಸ್ತಾ ಹೋಗ್ತಾರೆ ಅಂದಾಗ, ಫಸ್ಟ್ ಟು ಪೇರೆಂಟ್ಸ್, then relatives, then friends, then teachers, etc. ಯಾರಲ್ಲಿ ಜಾಗೃತಿ ಮೂಡಿಸ್ಬೇಕಾಗುತ್ತಪ್ಪ ಈ ಒಂದು ಪ್ರೋಗ್ರಾಮ್ನ ಮೂಲಕ ಅಂದಾಗ, ಪೇರೆಂಟ್ಸ್ಗೆ, ದಂಪತಿಗಳಿಗೆ. ಯಾಕೆ ಅಂದಾಗ, ಈಗ ಏನಾಗುತ್ತೆ ಪೇರೆಂಟ್ಸ್ ಅಲ್ಲಿ ಅಂದಾಗ, ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾಗ್ತದೆ ಪೇರೆಂಟ್ಸ್ ಅಲ್ಲಿ, ಅಟ್ ದಿ ಟೈಮ್ ಆಫ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂತ ಕರಿತೇವೆ. ಈಗ ಏನಾಗುತ್ತೆ, ಆ ಲೈಂಗಿಕತೆಯ ಬಗ್ಗೆ ಇಬ್ಬರಲ್ಲೂ ಕೂಡ ಅರಿವು ಇರಬೇಕು, ಅವೇರ್ನೆಸ್ ಇರಬೇಕಾಗ್ತದೆ. ಸೊ ಆ ಅವೇರ್ನೆಸ್ ಯಾವ ರೀತಿ ಅಂದಾಗ, ಪೇರೆಂಟ್ಸ್ ಅಲ್ಲಿ ಯಾವ್ಯಾವ್ದ್ರ ಬಗ್ಗೆ, ಯಾವ ಆಸ್ಪೆಕ್ಟ್ ಬಗ್ಗೆ ನಾವು ಅವೇರ್ನೆಸ್ ಕೊಡಬೇಕಾಗುತ್ತೆ ಅಂದಾಗ, ಫಾರ್ ಎಕ್ಸಾಂಪಲ್, ಸೊ ದಿ ರಿಪ್ರೊಡಕ್ಟಿವ್ ಆರ್ಗನ್ಸ್, ದಟ್ ಈಸ್ ನಾರ್ಮಲ್ ಕಂಡೀಷನ್ ಆಫ್ ರಿಪ್ರೊಡಕ್ಟಿವ್ ಆರ್ಗನ್ಸ್, ಆರ್ಗನ್ಸ್ ಯಾವ ಸ್ಥಿತಿನಲ್ಲಿದೆ ಅನ್ನೋದ್ರ ಬಗ್ಗೆ. ದೆನ್ ಇನ್ ಫೀಮೇಲ್ಸ್ ಬಂದಾಗ, ದಟ್ ಈಸ್ ಪ್ರೆಗ್ನೆನ್ಸಿ, ಮೆನ್ಸ್ಟ್ರುಯಲ್ ಸೈಕಲ್, ಅಬಾರ್ಷನ್ಸ್, ದೆನ್ ಬರ್ತ್ ಕಂಟ್ರೋಲ್, ಇವೆಲ್ಲವನ್ನ ಆಸ್ಪೆಕ್ಟ್ಸ್ ಅನ್ನ ಏನ್ ಮಾಡ್ತಾರೆ ಅಂತಂದಾಗ, ಇದ್ರ ಮೂಲಕ ಅವ್ರಿಗೆ ಅದನ್ನ ಹೇಳ್ತಾ ಹೋಗ್ತಾರೆ ದಂಪತಿಗಳಿಗೆ, ಎಸ್ಪೆಷಲಿ ದಟ್ ಈಸ್ ಪೇರೆಂಟ್ಸ್ ಅಂತ ಕರಿತೇವೆ. ಸೊ ಹೇಗಿದೆ ಅವರಲ್ಲಿ ಆ ಒಂದು ಸೆಕ್ಷುವಲ್ ಆರ್ಗನ್ಸ್, ನಾರ್ಮಲ್ ಕಂಡೀಷನ್ ಇದೆಯಾ, ಅಥವಾ ತುಂಬಾ ದಿನಗಳವರೆಗೆ ಮಕ್ಕಳು ಆಗದೇ ಇದ್ದಾಗ, ದಟ್ ಈಸ್ ಇನ್ಫರ್ಟಿಲಿಟಿ ಅಂತ ಕರಿತೇವೆ, ಆ ರೀತಿ ಏನಾದರೂ ಇದೆಯಾ ಅಲ್ಲಿ ಚಾನ್ಸಸ್. ಹಾಗೆಯೇ ನಾವು ಫೀಮೇಲ್ ಹ್ಯೂಮನ್ಗೆ ಬಂದಾಗ, ಅವಳಲ್ಲಿ ನಡೆಯುವಂತಹ ಮೆನ್ಸ್ಟ್ರುಯಲ್ ಸೈಕಲ್ ಇರ್ಬೋದು, ಪ್ರೆಗ್ನೆನ್ಸಿ ಪೀರಿಯಡ್ ಇರ್ಬೋದು, ಅಬಾರ್ಷನ್ ಇರ್ಬೋದು, ಸೊ ಇವೆಲ್ಲವನ್ನ ಏನಾಗುತ್ತೆ, ಎಲ್ಲದರ ಬಗ್ಗೆ ಅಲ್ಲಿ ಮಾಹಿತಿಯನ್ನ, ಜಾಗೃತಿಯನ್ನ ಏನ್ ಮಾಡ್ತಾರೆ, ಮೂಡಿಸಲಾಗ್ತದೆ. ಟು ಎಜುಕೇಟ್ ಪೀಪಲ್ ಅಬೌಟ್ ದೀಸ್ ಆಸ್ಪೆಕ್ಟ್ಸ್ ಏನ್ ಮಾಡ್ತಾರೆ ಅಲ್ಲಿ, ಎಜುಕೇಟ್ ಮಾಡ್ತಾ ಹೋಗ್ತಾರೆ ಆ ಒಂದು ದಂಪತಿಗಳಿಗೆ. ಇದು ಟು ಪೇರೆಂಟ್ಸ್, ಈ ಒಂದು ಪ್ರೋಗ್ರಾಮ್ ನ ಮೂಲಕ ಯಾವ ರೀತಿ ಅದನ್ನು ತಲುಪಿಸ್ತಾರೆ ಅಂದಾಗ, ಮೊದಲು ಪೇರೆಂಟ್ಸ್ಗೆ ಹೋಗ್ತದೆ. ದೆನ್ ಕಮಿಂಗ್ ಟು ದಿ ರಿಲೇಟಿವ್ಸ್ ಅಂತ ಕರಿತೇವೆ, ಏನು ಬಂಧುಗಳಲ್ಲಿ ಅಂದಾಗ, ಸೊ ಅಲ್ಲೇನ್ ಮಾಡ್ತಾರೆ, ಕಂಡಕ್ಟ್ ಡಿಫರೆಂಟ್ ಟೈಪ್ಸ್ ಆಫ್ ಪ್ರೋಗ್ರಾಮ್ಸ್ ಟು ಎಜುಕೇಟ್ ಆರ್ ಟು ಬ್ರಿಂಗ್ ಅವೇರ್ನೆಸ್ ಟು ಆಲ್ ದೇರ್ ಕಮ್ಯುನಿಟೀಸ್. ಅವ್ರು ಏನಿದೆ, ಆ ರಿಲೇಟಿವ್ಸ್ ಏನಿದ್ದಾರೆ, ಆ ರಿಲೇಟಿವ್ಸ್ಗಳಿಗೆ, ಬಂಧುಗಳಿಗೆ, ಅವರ ಸುತ್ತ ಇರ್ತಕ್ಕಂತ ಪರಿವಾರದವರಿಗೆ ಏನ್ ಮಾಡ್ತಾರೆ, ಈ ಮಾಹಿತಿಯನ್ನು ತಲುಪಿಸುವ ಹಾಗೆ ಅವ್ರನ್ನ ಏನ್ ಮಾಡ್ತಾರೆ, ಎಜುಕೇಟ್ ಮಾಡ್ತಾರೆ, ಪ್ರೋಗ್ರಾಮ್ಸ್ಗಳನ್ನ ಕಂಡಕ್ಟ್ ಮಾಡಿಕೊಂಡು ಎಜುಕೇಟ್ ಮಾಡ್ತಾರೆ. ಹಾಗೆ ಜಾಗೃತಿಯನ್ನು ತುಂಬಿಸುವಂತಹ ಆಡಿಯೋ ವಿಡಿಯೋ ವಿಜುವಲ್ಸ್, ಸೊ ಅವುಗಳಿಗೊಂದು ಪ್ರೋಗ್ರಾಮ್ ಮಾಡಿಕೊಂಡು ರೆಕಾರ್ಡೆಡ್ ವಿಡಿಯೋಸ್ ಇರಬಹುದು, ಸೊ ರೆಕಾರ್ಡೆಡ್ ಆಡಿಯೋಸ್ ಇರಬಹುದು, ಇವುಗಳ ಮೂಲಕ ಏನ್ ಮಾಡ್ತಾರೆ, ಸಂದೇಶಗಳನ್ನ, ಇನ್ಫಾರ್ಮೇಶನ್ಸ್ ಅನ್ನ ಅವ್ರಿಗೆ
ಕೊಡ್ತಾ ಹೋಗ್ತಾರೆ. ಸೊ ದಟ್ ಈಸ್ ಅ ಲಿಸನಿಂಗ್ ಆಫ್ ಆಡಿಯೋ ವಿಡಿಯೋ ವಿಜುವಲ್ಸ್ ಅಂತ ಕರಿತೇವೆ. ಸೊ ರೆಕಾರ್ಡೆಡ್ ವಿಡಿಯೋಸ್ ಇದರ ಮೂಲಕ ಏನ್ ಮಾಡ್ತಾರೆ ಅಲ್ಲಿ ತಲುಪಿಸ್ತಾ ಹೋಗ್ತಾರೆ ಇನ್ಫಾರ್ಮೇಶನ್ಸ್ ಅನ್ನ, ಯಾವ ರೀತಿ ಇರಬೇಕು, ರಿಪ್ರೊಡಕ್ಟಿವ್ ಹೆಲ್ತ್ ಇರ್ಬೇಕಂದ್ರೆ ಏನೇನ್ ಕ್ರಮವನ್ನ ಸ್ಟೆಪ್ಸ್ ಅನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ದೆನ್ ಫ್ರೆಂಡ್ಸ್, ಸೊ ಆ ಏಜ್ ಅಲ್ಲಿ ಏನಾಗುತ್ತೆ ಕಪಲ್ಸ್ ಅಲ್ಲಿ, ದಟ್ ಈಸ್ ಇನ್ ದಿ ಅಡೋಲಿಸೆನ್ಸ್ ಏಜ್ ಅಲ್ಲಿ ಏನಾಗಿರುತ್ತೆ, ಸೊ ದೇ ಡೋಂಟ್ ನೋ ಅಬೌಟ್ ದಿ ಸೆಕ್ಷುವಲ್ ಆರ್ಗನ್ಸ್ ಅಂಡ್ ಅದರ್ ಆಸ್ಪೆಕ್ಟ್ಸ್. ಸೊ ಅಲ್ಲಿ ಏನಾಗುತ್ತೆ ಅವ್ರಿಗೆ ಅದ್ರ ಬಗ್ಗೆ ಏನು ಗೊತ್ತಿರೋದಿಲ್ಲ. ಅಂತಹ ಒಂದು ಏಜ್ ಅಲ್ಲಿ ಏನಾಗ್ತದೆ, ಸೊ ದಿಸ್ ಇನ್ಫಾರ್ಮೇಶನ್ ದಿಸ್ ಅವೇರ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಎಜುಕೇಟ್ ದೋಸ್ ಅಡೋಲಿಸೆನ್ಸ್ ಏಜ್ಡ್ ಏನಂತ ಕರಿತೇವೆ ಪೀಪಲ್ ಅಂತ ಕರಿತೇವೆ. ಸೊ ಆ ಏಜ್ ಅಲ್ಲಿ ಬರ್ತಕ್ಕಂತಹ ಆ ಜನರಿಗೆ ಏನ್ ಮಾಡ್ಬೋದು ಸಂದೇಶದ ಮೂಲಕ ಅಥವಾ ಅವ್ರನ್ನ ಎಜುಕೇಟ್ ಮಾಡೋದ್ರ ಮೂಲಕ ಅವ್ರನ್ನ ಏನೇನ್ ಮಾಡ್ತಾರೆ ಅವ್ರನ್ನ ಕೂರಿಸ್ಕೊಂಡು ಸಲಹೆಗಳನ್ನ ಕೊಡೋದ್ರ ಮೂಲಕ ಏನ್ ಮಾಡ್ತಾರೆ ಇದ್ರ ಬಗ್ಗೆ ಮಾಹಿತಿಯನ್ನ ಅಲ್ಲಿ ಕೊಡೋದ್ರಿಂದ ಏನಾಗ್ತದೆ ಅವ್ರು ಎಚ್ಚೆತ್ಕೊಳ್ತಾರೆ. ಏನಾಗುತ್ತೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಬೇರೆ ರೀತಿಯಾಗಿರ್ತಕ್ಕಂತಹ ಒಂದು ಇನ್ಸಿಡೆಂಟ್ ಆಗಿರ್ಬೋದು ಅಥವಾ ಇನ್ಯಾವುದ ರೀತಿಯಾಗಿರ್ತಕ್ಕಂತಹ ಅಹಿತಕರ ಘಟನೆ ನಡೆದೇ ಇರೋ ಹಾಗೆ ಏನ್ ಮಾಡ್ತಾರೆ ಅಲ್ಲಿ ಎಚ್ಚೆತ್ತುಕೊಳ್ಳುವಂತಹ ಒಂದು ಪ್ರಯೋಗ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ದೆನ್ ಲಾಸ್ಟ್ ಒನ್ ದಟ್ ಈಸ್ ಟೀಚರ್ಸ್. ಸೊ ದಿಸ್ ಗ್ರೂಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಟೀಚ್ ಆರ್ ಎಜುಕೇಟ್ ದೋಸ್ ಕಪಲ್ಸ್ ಅಂಡ್ ದೋಸ್ ಅಡೋಲಿಸೆನ್ಸ್ ಏಜ್ಡ್ ಪೀಪಲ್ಸ್ ಟು ಟರ್ನ್ ದೇ ಇನ್ ಟು ದಿ ವೆಲ್ ಅಂತ ಕರಿತೇವೆ, ದಟ್ ಈಸ್ ಇನ್ ಗುಡ್ ಕಂಡೀಷನ್. ಯಾವ ಒಳ್ಳೆಯ ಕಂಡೀಷನ್ ಅನ್ನು ಅವನ್ನೆಲ್ಲ ಏನ್ ಮಾಡ್ತಾರೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಸೊ ಟೀಚರ್ಸ್ ಬ್ರಿಂಗ್ ಅವೇರ್ನೆಸ್ ಅಂಡ್ ಎಜುಕೇಟೆಡ್ ದೋಸ್ ಪೀಪಲ್ ಇನ್ ದಿ ರೈಟ್ ವೇ. ಸೊ ಬಿಲ್ಡ್ ಅಪ್ ಎ ರಿಪ್ರೊಡಕ್ಟಿವ್ಲಿ ಹೆಲ್ತಿ ಸೊಸೈಟಿ ಇನ್ ಒನ್ ಆಸ್ಪೆಕ್ಟ್ ಅಂತ ಕರಿತೇವೆ. ಈ ಮೂಲಕ ಏನ್ ಮಾಡಬಹುದು ಅವರು ಎಜುಕೇಟ್ ಮಾಡೋದ್ರಿಂದ ಇನ್ಫಾರ್ಮೇಶನ್ ಕೊಡೋದ್ರಿಂದ ಒಂದು ಆರೋಗ್ಯಕರ ಒಂದು ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಏನಾಗತ್ತೆ ಇಲ್ಲಿ ಸಾಧ್ಯತೆಗಳು ಇರ್ತದೆ. ಸೊ ಆಲ್ ದೀಸ್ ಪ್ರೋಗ್ರಾಮ್ ಪಾಯಿಂಟ್ಸ್ ಅಂಡರ್ ಆರ್ ಸಿ ಹೆಚ್ ಪ್ರೋಗ್ರಾಮ್ ರಿಪ್ರೊಡಕ್ಟಿವ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್. ಸೊ ದಟ್ ಪ್ರೋಗ್ರಾಮ್ ಆರ್ಗನೈಸ್ಡ್ ಬೈ WHO, World Health Organization. One of the program of WHO, the karitave, World Health Organization. So, some other aspects related to reproduction, that is one of the major aspect is that one of the test, so that detect the sex of the unborn baby. ಸೊ ಒಂದು ಟೆಸ್ಟ್ ಇದೆ ಅಲ್ವಾ, ದಟ್ ಟೆಸ್ಟ್ ಈಸ್ ನೋನ್ ಆಸ್ ಆಮ್ನಿಯೋಸೆಂಥಸಿಸ್. ಆ ಟೆಸ್ಟ್ ಅನ್ನ ಏನಂತ ಹೇಳ್ತೀವಿ ನಾವು, ಆಮ್ನಿಯೋಸೆಂಥಸಿಸ್ ಅಂತ ಕರಿತೇವೆ. ಸೊ ದಿಸ್ ಟೆಸ್ಟ್ ವಾಸ್ ಲೀಗಲಿ ಬ್ಯಾನ್ಡ್ ಇನ್ ಇಂಡಿಯಾ. ಏನಾಗಿದೆ ಇಲ್ಲಿ ಈಗ ನಮ್ಮ ದೇಶದಲ್ಲಿ ಇದನ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಸೊ ಕಾನೂನುಬದ್ಧವಾಗಿ ಇದನ್ನ ಏನ್ ಮಾಡಿಬಿಟ್ಟಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಕಾರಣ ಯಾಕೆ ಅಂದ್ರೆ, ಸೊ ಥ್ರೂ ದಿಸ್ ಟೆಸ್ಟ್ ಡಿಟೆಕ್ಟ್ ದಿ ಸೆಕ್ಸ್ ಆಫ್ ದಿ ಅನ್ಬೋರ್ನ್ ಚೈಲ್ಡ್. ಏನ್ ಮಾಡ್ಬೋದು ಈ ಒಂದು ಟೆಸ್ಟ್ ನ ಮೂಲಕ ಬೆಳೆಯುತ್ತಿರುವ ಭ್ರೂಣದಲ್ಲಿ ಲಿಂಗವನ್ನ ಪತ್ತೆ ಮಾಡಬಹುದು ನಾವು. ಸೊ ಐದರ್ ಎ ಮೇಲ್ ಆರ್ ಫೀಮೇಲ್ ಟು ಡಿಟೆಕ್ಟ್ ಥ್ರೂ ದಿಸ್ ಟೆಸ್ಟ್. ಈ ಟೆಸ್ಟ್ ನ ಮೂಲಕ ಏನ್ ಮಾಡ್ತಾರೆ ತಿಳ್ಕೊಳ್ತಾರೆ ಏನಾಗುತ್ತೆ. That leads, ಏನಾಗ್ಬಿಡುತ್ತೆ ಅಲ್ಲಿ, ದಟ್ ಈಸ್ ಏನಂತ ಹೇಳ್ತೇವೆ, ಸೊ ದಿ ಲ್ಯಾಪ್ಸ್ ಆಫ್ ಫೀಮೇಲ್ ಫೀಟಿಸೈಡ್ಸ್ ಅಂತ ಕರಿತೇವೆ. ಏನಾಗುತ್ತೆ ಅಲ್ಲಿ, ದಟ್ ಈಸ್ ದಿ ಡೆತ್ ಆರ್ ಲ್ಯಾಪ್ಸ್ ಆಫ್ ಫೀಮೇಲ್ ಫೀಟಿಸೈಡ್ಸ್. ಸೊ ಅದು ಫೀಮೇಲು ಅಂತ ಗೊತ್ತಾದ ತಕ್ಷಣ ಏನಾಗ್ಬಿಡುತ್ತೆ, ಅದನ್ನ ಅಬಾರ್ಷನ್ ಮಾಡಿಸ್ಕೊಳ್ಲಿಕ್ಕೆ ತಯಾರಾಗ್ಬಿಡ್ತಾರೆ. ಸೊ ಡೇ ಬೈ ಡೇ ಏನಾಗ್ತದೆ, ಗ್ರಾಜ್ಯುಯಲ್ ಆಗಿ ಆ ಫೀಮೇಲ್ ಏನಾಗಿರುತ್ತೆ ಫೀಟಸ್ದು ಆ ಒಂದು ರೇಟ್ ಏನಾಗುತ್ತೆ, ಸೊ ಡಿಕ್ರೀಸಸ್ ಗ್ರಾಜ್ಯುಯಲಿ, ಕ್ರಮೇಣ ಏನಾಗುತ್ತೆ ಅದು ಇಳಿಮುಖವಾಗ್ತಾ ಬರ್ತದೆ. ಸೊ ಇದನ್ನ ಲೀಗಲಿ ಬ್ಯಾನ್ ಮಾಡಿರೋದ್ರಿಂದ ಏನಾಗಿದೆ ನಮ್ಗೆ ಇವತ್ತು
ಬಂದಾಗ ಸೊ ಒಂದೇ ಒಂದು ನಮ್ಗೆ ಅಡ್ವಾಂಟೇಜ್ ಏನಪ್ಪಾ ಇದನ್ನ ಬ್ಯಾನ್ ಮಾಡಿರೋದ್ರಿಂದ ಈ ಟೆಸ್ಟ್ ಅಂದಾಗ ಟು ಇನ್ಕ್ರೀಸ್ ಫೀಮೇಲ್ ಫೀಟಿಸೈಡ್ಸ್ ಈಗೇನಾಗಿದೆ ಯಾವುದು ಲಿಂಗ ಅಂತ ಪತ್ತೆ ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಬೆಳೆಯುವಂತಹ ಭ್ರೂಣ ಏನಾಗುತ್ತೆ ಅದು ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು ಆಲ್ಮೋಸ್ಟ್ ಹೆಣ್ಣೆ ಆಗಿದ್ರೆ ಏನಾಗುತ್ತೆ ಫೀಮೇಲೇ ಆಗಿದ್ರೆ ಏನಾಗುತ್ತೆ ಅಲ್ಲಿ ಯಾವ ನೋ ಚಾನ್ಸಸ್ ಟು ಟೇಕ್ ದಿ ಸ್ಟೆಪ್ ಆಫ್ ಅಬಾರ್ಷನ್ ಅಬಾರ್ಷನ್ ತಗೊಳ್ಳುವಂತಹ ಪ್ರಮೇಯನೇ ಬರೋದಿಲ್ಲ ನೋ ಕ್ವಶನ್ ಆಫ್ ಅಬಾರ್ಷನ್ ಅಬಾರ್ಷನ್ ಮಾಡಿಸುವಂತ ಪ್ರಮೇಯನೇ ಅದು ಬರೋದಿಲ್ಲ ಹಾಗಾಗಿ ದಟ್ ಲೀಡ್ಸ್ ಸೊ ದಿ ಇನ್ಕ್ರೀಸಿಂಗ್ ಆಫ್ ಫೀಮೇಲ್ ಫೀಟಿಸೈಡ್ಸ್ ಏನಾಗುತ್ತೆ ಅದು ಹೆಣ್ಣು ಮಕ್ಕಳ ಸಂಖ್ಯೆಯನ್ನ ಹೆಚ್ಚಿಸುವುದಕ್ಕೇನಾಗುತ್ತೆ ಅದು ಪೂರಕವಾಗಿದೆ ಏನಾಗಿದೆ ಅದು ಪೂರಕವಾಗಿರ್ತಕ್ಕಂಥದ್ದು ಸೊ ದಟ್ ಈಸ್ ಒನ್ ಆಫ್ ದಿ ಟೆಸ್ಟ್ ಅಮ್ಯೋಸೈಟಿಸಿಸ್ ಅಂತ ಕರಿತೇವೆ ದೆನ್ ಕಮಿಂಗ್ ಟು ದಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂಡ್ ಬರ್ತ್ ಕಂಟ್ರೋಲ್ ಅಂತ ಹೇಳ್ತೇವೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂಡ್ ಬರ್ತ್ ಕಂಟ್ರೋಲ್ ಸೊ ಇನ್ ಇಂಡಿಯಾ ಡೇ ಬೈ ಡೇ ಪಾಪ್ಯುಲೇಷನ್ ಬಿಕಮ್ ಇನ್ಕ್ರೀಸ್ಡ್ ಅಂಡ್ ಎಕ್ಸ್ಪ್ಲೋಡೆಡ್ ನೌಡೇಸ್ ಏನಾಗಿದೆ ಇವತ್ತು ಹೆಚ್ಚು ಹೆಚ್ಚು ಆಗ್ತಿರ್ತಕ್ಕಂಥ ಜನಸಂಖ್ಯಾ ಸ್ಫೋಟ ಏನಾಗಿದೆ ಹಲವಾರು ದಟ್ ಕ್ರಿಯೇಟ್ಸ್ ಸೋ ಮೆನಿ ಪ್ರಾಬ್ಲಮ್ಸ್ ಏನಾಗಿದೆ ಅಲ್ಲಿ ಅನೇಕ ಒಂದು ಈ ಒಂದು ಪ್ರಾಬ್ಲಮ್ಸನ್ನು ಏನು ಮಾಡಿದೆ ಸಮಸ್ಯೆಗಳನ್ನು ಏನು ಮಾಡಿದೆ ಅದು ಕ್ರಿಯೇಟ್ ಮಾಡ್ತಾ ಇದೆ ಹಾಗಾದರೆ ಸೊ ವಾಟ್ ಆರ್ ದ ರೀಸನ್ಸ್ ಫಾರ್ ದಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ಸ್ ಏನು ಕಾರಣ ಜನಸಂಖ್ಯೆ ಹೆಚ್ಚಾಗಲಿಕ್ಕೆ ಅಂದಾಗ ದಿ ಮೈನ್ ರೀಸನ್ಸ್ ಆರ್ ದಟ್ ಈಸ್ ದಿ ಇನ್ಕ್ರೀಸ್ ಮ್ಯಾರೇಜ್ ಏಜ್ ಅಂತ ಕರಿತೀವಿ ಮ್ಯಾರೇಜಬಲ್ ಏಜ್ ಅಂತ ಕರಿತೇವೆ ಇನ್ಕ್ರೀಸಿಂಗ್ ಆಫ್ ಮ್ಯಾರೇಜಬಲ್ ಏಜ್ ಅಂತ ಕರಿತೇವೆ ಅಥವಾ ಮ್ಯಾರೇಜ್ ಏಜ್ ಅಂತ ಕರಿತೀವಿ ಏನು ಹಾಗಂದ್ರೆ ಅಂದಾಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಏನು ಒಂದು ಯಂಗ್ಸ್ಟರ್ಸ್ ಇದ್ದಾರೆ ಆ ಒಂದು ಏಜ್ ಏನಾಗಿದೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಆ ಹೆಚ್ಚಾಗಿ ಕಂಡು ಬರೋದ್ರಿಂದ ಏನಾಗಿದೆ ಇಲ್ಲಿ ನಮಗೆ ಫರ್ಟಿಲಿಟಿ ಒಂದು ಕೆಪ್ಯಾಸಿಟಿ ಏನಾಗಿದೆ ಜಾಸ್ತಿ ಆಗಿದೆ ಫರ್ಟಿಲಿಟಿ ಕೆಪ್ಯಾಸಿಟಿ ಜಾಸ್ತಿ ಆದಾಗ ಏನಾಗುತ್ತೆ ದಟ್ ಲೀಡ್ಸ್ ದಟ್ ಈಸ್ ಬರ್ತ್ ಆಫ್ ಏನಂತ ಹೇಳ್ತೇವೆ ದಟ್ ಈಸ್ ಚೈಲ್ಡ್ ಅಂತ ಕರಿತೀವಿ ದಟ್ ಈಸ್ ನಂಬರ್ ಆಫ್ ಬರ್ತ್ ಆಫ್ ಚೈಲ್ಡ್ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಮಕ್ಕಳು ಜನನವಾಗ್ಲಿಕ್ಕೆ ಏನಾಗಿದೆ ಅದು ಕಾರಣವಾಗಿದೆ ಯಾಕೆ ಅಂದಾಗ ದಿ ಫಸ್ಟ್ ಮೇನ್ ಪ್ರಾಬ್ಲಮ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ದಟ್ ಈಸ್ ಇನ್ಕ್ರೀಸ್ ಮ್ಯಾರೇಜ್ ಏಜ್ ಅಂತ ಕರಿತೇವೆ ಹೆಚ್ಚಾಗಿ ಏನಾಗಿದರೆ ಈ ಒಂದು ಏನು ಒಂದು ಟೀನೇಜ್ ಅಥವಾ ಯಂಗ್ಸ್ಟರ್ಸ್ ಅಂತ ಕರಿತೀವಿ ಅಂತಹವರ ಸಂಖ್ಯೆ ಆಗ ತಾನೇ ಪ್ರೌಢಾವಸ್ಥೆಗೆ ಬಂದಿರ್ತಾರೆ ಅವರಲ್ಲಿ ಏನಾಗಿರುತ್ತೆ ಫರ್ಟಿಲಿಟಿ ಕೆಪ್ಯಾಸಿಟಿ ಜಾಸ್ತಿ ಇರುತ್ತೆ ಫರ್ಟಿಲಿಟಿ ಕೆಪ್ಯಾಸಿಟಿ ಈಸ್ ಹೈ ಇನ್ ದೋಸ್ ಕಪಲ್ಸ್ ಅಂತ ಕರಿತೀವಿ ಸೊ ಹಾಗಾಗಿ ಅಲ್ಲಿ ಜಾಸ್ತಿ ಆದಷ್ಟು ಏನಾಗುತ್ತೆ ಜನನದ ಪ್ರಮಾಣನೂ ಕೂಡ ಏನಾಗುತ್ತೆ ಹೆಚ್ಚಾಗ್ತಾ ಹೋಗ್ತದೆ ಸೊ ದಿಸ್ ಈಸ್ ಒನ್ ಆಫ್ ದಿ ಮೈನ್ ರೀಸನ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ದೆನ್ ಸೆಕೆಂಡ್ ಒನ್ ದಟ್ ಈಸ್ ಡಿಕ್ಲೈನಿಂಗ್ ಆಫ್ MMR ಅಂಡ್ IMR ಅಂತ ಕರಿತೇವೆ ಡಿಕ್ಲೈನಿಂಗ್ ಇಳಿಮುಖವಾಗ್ತಾ ಇದೆ ಯಾವುದು MMR ದಟ್ ಈಸ್ ಮ್ಯಾಟರ್ನಲ್ ಏನಂತ ಕರಿತೀವಿ ಮಾರ್ಟಾಲಿಟಿ ರೇಟ್ ಅಂತ ಕರಿತೇವೆ ಏನಂತಂದ್ರೆ MMR ಅಂತಂದ್ರೆ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಕರಿತೀವಿ ಮ್ಯಾಟರ್ನಲ್ ಮಾರ್ಟಾಲಿಟಿ ಮಾರ್ಟಾಲಿಟಿ ರೇಟ್ ರೇಟ್ ಸೊ ಶಾರ್ಟ್ಲಿ ಟರ್ಮ್ಡ್ ಆಸ್ MMR ಅಂತ ಕರಿತೇವೆ ದೆನ್ ಇನ್ನೊಂದು ಇದೆ ದಟ್ ಈಸ್ ಕಾಲ್ಡ್ IMR ಅಂತ ಕರಿತೇವೆ ದಟ್ ಈಸ್ ನಥಿಂಗ್ ಬಟ್ ಇನ್ಫ್ಯಾಂಟ್ ಇನ್ಫ್ಯಾಂಟ್ ಅಂದ್ರೆ ಬೆಳೆಯುವಂತಹ ಮಗು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಮಾರ್ಟಾಲಿಟಿ ರೇಟ್ ಸೊ ದಿ ಇನ್ಕ್ರೀಸಿಂಗ್ ಆಫ್ MMR ಅಂಡ್ IMR ಸೊ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ಮಾರ್ಟಾಲಿಟಿ ಅಂತಂದ್ರೆ ಸೊ ಸಾಯುವ ಸಂಖ್ಯೆ ಯಾರ್ದು ಮ್ಯಾಟರ್ನಲ್ ತಾಯಿ ಏನು ಆ ಒಂದು ಗರ್ಭಾವಸ್ಥೆಯಲ್ಲಿ ಇರ್ತಾಳೆ ಆ ಸಾಯುವ ಅಂತಹ ಪ್ರೆಗ್ನೆಂಟ್ ವುಮನ್ ಸಾಯುವ ಒಂದು ಸಾಧ್ಯತೆ ಏನಾಗಿದೆ ಇಲ್ಲಿ ಕಡಿಮೆ ಆಗಿದೆ ಡಿಕ್ಲೈನಿಂಗ್ ಇಳಿಮುಖ ಆಗ್ತಾ ಇದೆ ಅದನ್ನ ನಾವು ಮಾರ್ಟಾಲಿಟಿ ಅಂದ್ರೆ ಡೆತ್ ರೇಟ್ ಅಂತ ಕರಿತೀವಿ ಡೆತ್ ರೇಟ್ ಸೊ ಮಾರ್ಟಾಲಿಟಿ ಅಂದಾಗ ದಟ್ ಈಸ್ ಮ್ಯಾಟರ್ನಲ್ ಅಂದಾಗ ತಾಯಿ ಅಂತ ಹೇಳ್ತೀವಿ ಮದರ್ ನಥಿಂಗ್ ಬಟ್ ಮದರ್ ಸೊ ದಿ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ MMR ಅಂಡ್ IMR ಇನ್ಫ್ಯಾಕ್ಟ್
ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಕರಿತೀವಿ. ಸೊ ಒಳಗಿರುವಂತಹ ಭ್ರೂಣ ಇವುಗಳ ಒಂದು ಹತ್ಯೆ ಏನಾಗಿದೆ ಇವತ್ತು ಕಡಿಮೆ ಆಗ್ತಾ ಬರ್ತಿದೆ, ಸಾಯುವಂತಹ ಸಂಖ್ಯೆ ಏನಾಗ್ತಿದೆ ಇವತ್ತು ಇಳಿಮುಖವಾಗ್ತಾ ಇದೆ. ಹಾಗಾಗಿ ಡಿಕ್ಲೈನಿಂಗ್ ಆಫ್ MMR ಅಂಡ್ IMR ಅಂತ ಕರಿತೀವಿ. ಯಾಕೆ ಇವರಿಬ್ಬರ ಸಂಖ್ಯೆ, ಗರ್ಭಿಣಿ ತಾಯಿ ಮತ್ತೆ ಬೆಳೆಯುವಂತಹ ಮಗು, ಇವು ಸಾಯುವ ಸಂಖ್ಯೆ ಇಳಿಮುಖ ಆಗೋದಕ್ಕೆ ಕಾರಣ ಏನು ಅಂದಾಗ ದಟ್ ಈಸ್ ಏನಂತ ಕರಿತೇವೆ, ಡ್ಯೂ ಟು ಮೆಡಿಕಲ್ ಫೆಸಿಲಿಟೀಸ್ ಅಂತ ಹೇಳ್ತೇವೆ. ಸೊ ಇವತ್ತು ಟೆಕ್ನಾಲಜಿ ಬಹಳ ಮುಂದುವರೆದಿರೋದ್ರಿಂದ ಈ ಮೆಡಿಕಲ್ ಫೆಸಿಲಿಟೀಸ್ ಬಹಳ ಚೆನ್ನಾಗಿದೆ ಇವತ್ತು, ಹೌದಲ್ವಾ? ಔಷಧೀಯ ಕ್ಷೇತ್ರದಲ್ಲಿ ಏನಾಗಿದೆ, ಏನು ಬೇಕು ಫೆಸಿಲಿಟಿ ಸೌಲಭ್ಯ ಅವ್ರಿಗೆ ಸಿಗೋದ್ರಿಂದ ಏನಾಗ್ಬಿಟ್ಟಿದೆ ಇಲ್ಲಿ ಅಂದಾಗ ಅವರು ಸಾಯುವಂತಹ ಸಂಖ್ಯೆ ಏನಾಗ್ತಿದೆ ಇವತ್ತು ಇಳಿಮುಖ ಆಗ್ತಾ ಇದೆ, ಡಿಕ್ಲೈನ್ ಆಗ್ತಾ ಇದೆ. MMR ಅಂಡ್ IMR ಅಂತ ಕರಿತೇವೆ. ಇವೆರಡೂ ಇಳಿಮುಖ ಆಗೋದ್ರಿಂದ ಏನಾಗುತ್ತೆ, ಹುಟ್ಟುವ ಸಂಖ್ಯೆ ದಟ್ ಈಸ್ N ಅಂತ ಕರಿತೀವಿ, ನ್ಯಾಟಾಲಿಟಿ ಅಂತ ಕರಿತೀವಿ, ನೆಟಾಲಿಟಿ ಅಂತ ಹೇಳ್ತೇವೆ, ಬರ್ತ್ ರೇಟ್ ಏನಾಗ್ತಿದೆ ಇವತ್ತು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ದಟ್ ಲೀಡ್ಸ್ ಇನ್ಕ್ರೀಸಿಂಗ್ ಆಫ್ ಬರ್ತ್ ರೇಟ್ ಅಂತ ಹೇಳ್ತೀವಿ, ಆ ಬರ್ತ್ ರೇಟ್ ಏನಾಗುತ್ತೆ ಇವತ್ತು ಜಾಸ್ತಿ ಆಗ್ತಿದೆ. ಸೊ ದಟ್ ಕಾಸ್ ದಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಅದು ಏನ್ ಕೊಡ್ತಾ ಇದೆ ಇವತ್ತು ನಮಗೆ ಅಂದಾಗ ಈ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ಗೆ ಒಂದು ಮುಖ್ಯ ಕಾರಣವಾಗಿರ್ತಕ್ಕಂಥದ್ದು. ಸೊ ದಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಡ್ಯೂ ಟು ಟೂ ಮೇಜರ್ ರೀಸನ್ಸ್. ಒನ್ ಈಸ್ ದಟ್ ಈಸ್ ಇನ್ಕ್ರೀಸ್ ಮ್ಯಾರೇಜ್ ಏಜ್ ಇನ್ ಕಪಲ್ಸ್. ಸೆಕೆಂಡ್ ಒನ್ ಈಸ್ ಡಿಕ್ಲೈನ್ ಆಫ್ MMR ಅಂಡ್ IMR ಅಂತ ಕರಿತೇವೆ. ಈ ಎರಡು ಕಾರಣದಿಂದ ಇವತ್ತು ಹುಟ್ಟುವ ಸಂಖ್ಯೆ ಏನಾಗಿದೆ ಜಾಸ್ತಿ ಆಗಿದೆ, ಸಾಯುವ ಪ್ರಮಾಣ ಸಂಖ್ಯೆ ಏನಾಗಿದೆ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾದ್ರೆ ಏನು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಇದೆಯಲ್ಲ, ಜನಸಂಖ್ಯೆ ಸ್ಫೋಟ ಇದೆಯಲ್ಲ, ಈ ಕಾರಣದಿಂದ ಜಾಸ್ತಿ ಆದ್ಮೇಲೆ ಅದರ ದುಷ್ಪರಿಣಾಮ ಏನಾಗ್ತಾ ಇದೆ ಇವತ್ತು ಅಂದಾಗ ಏನಾಗ್ತಿದೆ ಅದರ ದುಷ್ಪರಿಣಾಮ, ವಾಟ್ ಆರ್ ದ ಪ್ರಾಬ್ಲಮ್ಸ್ ಕ್ರಿಯೇಟೆಡ್ ಬೈ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆರ್ ಕ್ರಿಯೇಟೆಡ್ ಥ್ರೂ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ಸ್. ಸೊ ಏನು ಸಮಸ್ಯೆ ಕ್ರಿಯೇಟ್ ಆಗ್ತಿದೆ ಅಂದಾಗ ದಟ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಕ್ರಿಯೇಟ್ಸ್ ಸಮ್ ಪ್ರಾಬ್ಲಮ್ಸ್ ಟು ಪೀಪಲ್. ವಾಟ್ ಆರ್ ದೋಸ್ ಪ್ರಾಬ್ಲಮ್ಸ್? ಸೊ ಪ್ರಾಬ್ಲಮ್ಸ್ ಸಚ್ ಆಸ್ ದಟ್ ಈಸ್ ಶಾರ್ಟೇಜ್ ಆಫ್ ಫುಡ್. ಈ ಜನಸಂಖ್ಯೆ ಸ್ಫೋಟದಿಂದ ಏನಾಗುತ್ತೆ, ಇಲ್ಲಿ ಸಂಖ್ಯೆ ಜಾಸ್ತಿ ಆದಷ್ಟು, ಜನಗಳ ಒಂದು ಬರ್ತ್ ರೇಟ್ ಜಾಸ್ತಿ ಆದಷ್ಟು ಏನಾಗ್ತಾ ಇದೆ, ಅವರಿಗೆ ಒದಗಿಸುವಂತಹ ಆಹಾರದ ಪ್ರಮಾಣ ಏನಾಗುತ್ತೆ ಇಲ್ಲಿ ಕಡಿಮೆ ಆಗ್ತಾ ಬರ್ತದೆ, ಕೊರತೆ ಉಂಟಾಗ್ತದೆ. ಸೊ ದಟ್ ಕ್ರಿಯೇಟ್ ದಿ ಪ್ರಾಬ್ಲಮ್ ಲೈಕ್ ಶಾರ್ಟೇಜ್ ಆಫ್ ಫುಡ್, ಆಹಾರದ ಕೊರತೆ ಉಂಟಾಗುತ್ತೆ. ದೆನ್ ಸೆಕೆಂಡ್ ಒನ್ ಶೆಲ್ಟರ್, ಅವ್ರಿಗೆ ಎಲ್ಲಿ ವಸತಿಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕು, ಅವ್ರಿಗೆ ಇರ್ಲಿಕ್ಕೆ ವಾಸ ಮಾಡಲಿಕ್ಕೆ ಜಾಗ ಎಲ್ಲಿ ತರಬೇಕು, ಎಕ್ಸ್ಪ್ಲೋಷನ್ ಆದಾಗ ಅತೀ ಜನಸಂಖ್ಯೆ ಆದಾಗ ಏನಾಗುತ್ತೆ, ಎಲ್ಲಿ ಅವರಿಗೆ ಒಂದು ವಸತಿಯನ್ನು ಅವ್ರಿಗೆ ನಿರ್ಮಾಣ ಮಾಡಿಕೊಡ್ಬೇಕು, ದಟ್ ಈಸ್ ನಥಿಂಗ್ ಬಟ್ ಶೆಲ್ಟರ್ ಅಂತ ಕರಿತೇವೆ. ದೆನ್ ಇಟ್ ಕ್ರಿಯೇಟ್ಸ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗತನವನ್ನ ಏನ್ ಮಾಡುತ್ತೆ ಇದು ಕ್ರಿಯೇಟ್ ಮಾಡುತ್ತೆ. ಕೆಲಸ ಇಲ್ಲ, ಎಷ್ಟು ಜನಕ್ಕಿಂತ ಕೆಲಸ ಸಿಗುತ್ತೆ, ಎಷ್ಟು ಜನ ತಮ್ಮ ಕಾಲ್ ಮೇಲೆ ತಾವು ನಿಲ್ತಾರೆ, ಎಷ್ಟು ಜನ ತಮ್ಮ ಲೈಫ್ ಅನ್ನು ಲೀಡ್ ಮಾಡ್ಕೊಳ್ತಾರೆ. ಸೊ ಇಟ್ ಇಸ್ ದ ಟಾಸ್ ಕ್ವಶನ್ ಟು ಒಂದು ಕ್ವಶನ್, ಇದು ಏನು ಪ್ರಶ್ನೆ ಆಗಿದೆ, ಹೇಗ್ ಸಾಲ್ವ್ ಮಾಡ್ಬೇಕು, ಹೌ ಟು ಸಾಲ್ವ್. ಸೊ ಹಾಗಾಗಿ ಈ ಒಂದು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಇಂದ ಮೇನ್ ಆಗಿರ್ತಕ್ಕಂಥ ಪ್ರಾಬ್ಲಮ್ ಶಾರ್ಟೇಜ್ ಆಫ್ ಫುಡ್, ದೆನ್ ದಿ ಶೆಲ್ಟರ್ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೇವೆ. ಸೊ ಹಾಗಾದ್ರೆ ಹೌ ಟು ಓವರ್ಕಮ್ ದಿಸ್ ಪ್ರಾಬ್ಲಮ್ಸ್, ಏನ್ ಮಾಡ್ಬೇಕು ನಾವು ಇದರಿಂದ ಹೊರಗೆ ಬರ್ಬೇಕಾದಾಗ ಏನ್ ಮಾಡ್ಬೇಕು? ಸೊ ಮೇಕ್ ಎ ಫ್ಯಾಮಿಲಿ ಪ್ಲಾನಿಂಗ್ ಇನ್ ಕಪಲ್ಸ್. ಏನ್ ಮಾಡ್ಬೇಕಾಗಿದೆ, ಕಪಲ್ಸ್ ಮೇಕ್ ಫ್ಯಾಮಿಲಿ ಪ್ಲಾನಿಂಗ್, ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಬೇಕಾಗ್ತದೆ. ದೆನ್ ಅಡಾಪ್ಟ್ ಗುಡ್ ಕಾಂಟ್ರಾಸೆಪ್ಟಿವ್ಸ್ ಟು ಪ್ರಿವೆಂಟ್ ಅ ಬರ್ತ್ ಅಂತ ಕರಿತೇವೆ, ಟು ಪ್ರಿವೆಂಟ್ ಬರ್ತ್, ಬರ್ತ್ ಕಂಟ್ರೋಲ್ ಅಂತ ಹೇಳ್ತೀವಿ. ಏನ್ ಮಾಡ್ತಾರೆ, ಕಾಂಟ್ರಾಸೆಪ್ಟಿವ್ಸ್ ಅನ್ನು ಉಪಯೋಗಿಸ್ಕೊಂಡು ದೊಡ್ಡ ಫ್ಯಾಮಿಲಿಗಿಂತ ಸಣ್ಣ ಫ್ಯಾಮಿಲಿ ಮಾಡ್ಕೊಂಡಾಗ ಚಿಕ್ಕ ಫ್ಯಾಮಿಲಿ, ದಟ್ ಈಸ್ ಫ್ಯಾಮಿಲಿ ಪ್ಲಾನಿಂಗ್ ಥ್ರೂ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಕರಿತೇವೆ. ಮೇಕ್ ಎ ಸ್ಮಾಲ್ ಫ್ಯಾಮಿಲಿ ಥ್ರೂ ಫ್ಯಾಮಿಲಿ ಪ್ಲಾನಿಂಗ್. ಸೊ ಇಲ್ಲಿ ಕಾಂಟ್ರಾಸೆಪ್ಟಿವ್ಸ್ ಅನ್ನು ತಗೊಂಡು ಏನ್ ಮಾಡ್ಬೇಕಾಗತ್ತೆ, ಅಲ್ಲಿ ಹೆಚ್ಚು ಹೆಚ್ಚು ಹುಟ್ಟುವಂತಹ ಮಕ್ಕಳು ಆಗುವಂತಹ ಒಂದು ಸಂದರ್ಭವನ್ನ ತಡೆಗಟ್ಟಬಹುದು. ಏನ್ ಮಾಡ್ಬೇಕು ಅಲ್ಲಿ ತಡೆಗಟ್ಟಬಹುದು, ಬರ್ತ್ ಕಂಟ್ರೋಲ್ ಅನ್ನ
ಏನ್ ಮಾಡ್ಬೋದಲ್ಲಿ ತಡೆಗಟ್ಟಬಹುದು. ಸೊ ಆ ಬರ್ತ್ ಕಂಟ್ರೋಲ್ ಆದಾಗ ಏನಾಗುತ್ತೆ, ನಮ್ಗೆ ಆಟೋಮೆಟಿಕ್ ಆಗಿ ಏನು ಒಂದು ಇನ್ಕ್ರೀಸ್ ಆಗ್ತಿದೆ ಪಾಪ್ಯುಲೇಷನ್ ನ, ಅದನ್ನ ಏನ್ ಮಾಡ್ಬೋದು, ಸೊ ಕಂಟ್ರೋಲ್ಡ್ ಅಂತ ಕರಿತೇವೆ, ಕಂಟ್ರೋಲ್ ಆಗಿ ಇಡಬಹುದು ಅದನ್ನ. ಸೊ ದೀಸ್ ಆರ್ ದಿ ಪ್ರಾಬ್ಲಮ್ಸ್ ಅಂತ ಕರಿತೇವೆ. ಸೊ ಹೌ ಟು ಕಂಟ್ರೋಲ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂದಾಗ ಅಲ್ಲಿಗೊಂದು ಕೆಲವು ಪ್ರೋಗ್ರಾಮ್ಸ್ ಇದೆ. So, to take measurable programs to educate and bring awareness towards people where so they well adapted contraceptives to check birth ಅಂತ ಕರಿತೇವೆ. ಏನ್ ಮಾಡ್ಬೇಕಾಗುತ್ತಲ್ಲಿ ಹುಟ್ಟಿನ ಒಂದು ಪ್ರಮಾಣವನ್ನ ಅವ್ರೇನ್ ಮಾಡ್ಬೇಕು, ಕಡಿಮೆ ಮಾಡ್ಕೊಳ್ಬೇಕಾಗ್ತಾ ಇದೆ, ಕಡಿಮೆ ಮಾಡ್ಕೊಳ್ಬೇಕಾಗ್ತಿದೆ, ಮಕ್ಕಳ ಸಂಖ್ಯೆಯನ್ನ ಕಡಿಮೆ ಮಾಡ್ಕೊಳ್ಬೇಕಾಗ್ತಾ ಇದೆ. ಹಾಗಾದ್ರೆ ಏನ್ ತಗೊಳ್ಬೇಕಲ್ಲಿ ಕಂಟ್ರೋಲ್ ಮಾಡ್ಬೇಕಾದ್ರೆ, ಅದನ್ನ ಯಾವ್ಯಾವ ಮೆಷರ್ಸ್ ಅನ್ನ ತಗೊಳ್ಬಹುದು ಅವ್ರಿಗೆ ಅಂದಾಗ, ಫಸ್ಟ್ ಒನ್ ಮೋಟಿವೇಟ್ ಪೀಪಲ್ ಟು ಮೇಕ್ ಸ್ಮಾಲ್ ಫ್ಯಾಮಿಲಿ. ಈಗ ಜನರಿಗೆ ಯಾವ ರೀತಿ ನಾವು ಮೋಟಿವೇಟ್ ಮಾಡ್ಬೇಕಾಗುತ್ತೆ ಅವ್ರಿಗೆ, ಸೊ ನೀವು ದೊಡ್ಡ ಫ್ಯಾಮಿಲಿ ಮಾಡ್ಕೊಳ್ಬೇಡಿ, ಒಂದು ಸಣ್ಣ ಚೊಕ್ಕ ಸಂಸಾರವನ್ನ ಮಾಡ್ಕೊಳ್ಳಿ, ಒಂದು ಫ್ಯಾಮಿಲಿಗೆ ಒಂದು ಅಥವಾ ಎರಡು ಮಗು ಸಾಕು, ಅಷ್ಟಿದ್ರೆ ಸಾಕು ನಾವು ಬರ್ತ್ ಕಂಟ್ರೋಲ್ ಮಾಡ್ಕೊಳ್ತಾ ಹೋಗ್ಬಹುದು. ಸೊ ಮೋಟಿವೇಟ್ ಪೀಪಲ್ ಟು ಮೇಕ್ ಅ ಸ್ಮಾಲ್ ಫ್ಯಾಮಿಲಿ ದನ್ ಸೊ ಇನ್ಕ್ರೀಸ್ ಮ್ಯಾರೇಜಬಲ್ ಏಜ್. ಇಲ್ಲೇನ್ ಮಾಡ್ಬೇಕಾಗತ್ತೆ, ಇನ್ನೊಂದು ಆಸ್ಪೆಕ್ಟ್ ಇನ್ನೊಂದು ರೀತಿನಲ್ಲಿ ನಾವು ಹೇಗೆ ಬರ್ತ್ ಕಂಟ್ರೋಲ್ ಮಾಡ್ಬೋದಪ್ಪ ಅಂದಾಗ, ಇನ್ಕ್ರೀಸ್ ಮಾಡಬೇಕು ಮ್ಯಾರೇಜಬಲ್ ಏಜ್ ಅನ್ನ, ಮದುವೆಯಾಗುವ ಒಂದು ಏಜ್ ಅನ್ನ ಏನ್ ಮಾಡಬೇಕು, ಇನ್ಕ್ರೀಸ್ ಮಾಡಿ ಅದನ್ನ ಫಿಕ್ಸ್ ಮಾಡ್ಬೇಕಾಗ್ತದೆ. ಹ್ಯೂರ್ ಸೊ 18 ಇಯರ್ಸ್ ಫಾರ್ ಫಿಮೇಲ್ ಅದನ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಆಗ್ತಿದೆಯಲ್ಲ. ಹೆಣ್ಣು ಮಗುವಿಗೆ 18 ವರ್ಷ ತುಂಬಬೇಕು, 18 ವರ್ಷ ತುಂಬಿದ ಮೇಲೆ ಅವಳಿಗೆ ಮ್ಯಾರೇಜ್ ಅನ್ನ ಮಾಡ್ಬೇಕಾಗುವಂಥದ್ದು. ದೆನ್ 22 ಇಯರ್ಸ್ ಫಾರ್ ಮೇಲ್, ಗಂಡು ಮಗುವಿಗೆ ಗಂಡು ಮಗನಿಗೆ ಏನಾಗಿರುತ್ತೆ ಅಲ್ಲಿ 22 ವರ್ಷ ಕಂಪ್ಲೀಟ್ ಆಗಿರ್ಬೇಕು, ಆಗ ಅವನು ಮುಂದೆ ಮದುವೆ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದಾನೆ ಅನ್ನುವಂಥದ್ದು. ಇದು ದಟ್ ಈಸ್ ಏನಂತ ಕರಿತೇವೆ, ಇನ್ಕ್ರೀಸ್ ಮ್ಯಾರೇಜಬಲ್ ಏಜ್ ಅಂತ ಕರಿತೀವಿ. ಮೊದಲೆಲ್ಲ ನೀವು ಕೇಳಿದ್ದೀರಾ ಬಾಲ್ಯ ವಿವಾಹ ಅಂತೇಳಿ, 8, 10, 5 ಈ ರೀತಿ ಕಡಿಮೆ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥದ್ದು ರೂಢಿಯಲ್ಲಿತ್ತು. ಸೊ ಆಗ ಆ ಮಕ್ಕಳು ಏನಾಗಿರುತ್ತೆ, ಮೈಂಡ್ ಮೆಚ್ಯೂರಿಟಿ ಇರೋದಿಲ್ಲ, ಯಾವುದೇ ಅವರಿಗೆ ಮಾಹಿತಿ ಗೊತ್ತಿರೋದಿಲ್ಲ. ಹಾಗಾಗಿ ಅಲ್ಲಿಂದ ಏನಾಗುತ್ತೆ, ದಟ್ ಕ್ರಿಯೇಟ್ಸ್ ಬಿಗ್ ಪ್ರಾಬ್ಲಮ್ ಇನ್ ರಿಪ್ರೊಡಕ್ಷನ್ ಅಂತ ಕರಿತೇವೆ. ಸೊ ಬಲಹೀನತೆ ಉಂಟಾಗುತ್ತೆ ಮಗುವಿನಲ್ಲಿ, ಅವರು ಪ್ರೌಢಾವಸ್ಥೆಗೆ ಬಂದಾಗ ಅನೇಕ ರೋಗಗಳಿಗೆ ತುತ್ತಾಗಬಹುದು ಅವರು. ಹಾಗೆ ಸೊ ಅಬ್ನಾರ್ಮಲ್ ಮಕ್ಕಳಿಗೆ ಅವರು ಜನನವನ್ನ ಕೊಡಬಹುದು. ಇವೆಲ್ಲವೂ ಕೂಡ ನಮಗೆ ಡಿಫೆಕ್ಟ್ಸ್ ಆಗುತ್ತೆ ಸಮಾಜದಲ್ಲಿ, ಏನಾಗುತ್ತೆ ಒಂದು ಕುಂದುಗಳಾಗ್ತದೆ. ಹಾಗಾಗಿ ಸೊ ಇನ್ಕ್ರೀಸ್ ಮ್ಯಾರೇಜಬಲ್ ಏಜ್, ಏಜ್ ಅನ್ನ ಏನ್ ಮಾಡ್ಬೇಕಾಗಿದೆ ಇಲ್ಲಿ ನಾವು ಇನ್ಕ್ರೀಸ್ ಮಾಡ್ಬೇಕಾಗಿದೆ, ಅದನ್ನ ಫಿಕ್ಸ್ ಮಾಡಿದ್ದಾರೆ ಅದನ್ನ. ಹೌದಾ, ಫಿಮೇಲ್ಗೆ 18 ವರ್ಷ ಆಗಿರ್ಬೇಕು ಹೆಣ್ಣು ಮಗುವಿಗೆ, ಗಂಡು ಮಗುವಿಗಾದ್ರೆ 22 ವರ್ಷ ಕಂಪ್ಲೀಟ್ ಆಗಿದ್ರೆ ಮಾತ್ರ ಸೊ ದೇ ರೆಡಿ ಟು ಮ್ಯಾರಿ. ಏನ್ ಮಾಡ್ಬೋದು, ಅವರು ರೆಡಿ ಟು ಮ್ಯಾರಿ, ಮದುವೆ ಆಗ್ಲಿಕ್ಕೆ ಅವರು ರೆಡಿ ಇದ್ದಾರೆ ಅನ್ನುವಂತಹ ಒಂದು ಕಾನೂನನ್ನ ತಂದಿದ್ದಾರೆ. ಸೊ ಈ ಕಾನೂನು ಏನಿದೆ, ಇದು ಅಮೆಂಡ್ಮೆಂಟ್ ಆಗಿದೆ ಎಲ್ಲಿಂದ ಅಂದಾಗ, ಸುಪ್ರೀಂ ಕೋರ್ಟ್ ಇಂದ ಅದೇನಾಗಿದೆ ಆ ಕಾನೂನು ಅದನ್ನ ಅನುಮೋದನೆಯನ್ನ ಮಾಡಿ ಕಳಿಸಿದ್ದಾರೆ. ಸೊ ಇದು ನಾವೇನಂತ ಕರಿತೀವಿ, ಕಂಟ್ರೋಲ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಕರಿತೇವೆ. ದೆನ್ ಅಡಾಪ್ಟ್ ಕಾಂಟ್ರಾಸೆಪ್ಟಿವ್ಸ್ ಟು ಚೆಕ್ ಬರ್ತ್ ಅಂತ ಕರಿತೇವೆ. ಸೊ ಇಲ್ಲೇನಾಗುತ್ತೆ, ಬರ್ತ್ ಆಫ್ ಚೈಲ್ಡ್ ಈ ಕಾಂಟ್ರಾಸೆಪ್ಟಿವ್ಸ್ ಅನ್ನ ಬಳಸ್ಕೊಳ್ಬೇಕಾಗ್ತದೆ. ಏನಿದು ಕಾಂಟ್ರಾಸೆಪ್ಟಿವ್ಸ್ ಅಂದಾಗ, ಸಾಧನಗಳಿದು ಅರ್ಥ ಆಗ್ತಿದೆಯಲ್ಲ, ಸಾಧನಗಳು. ಇದನ್ನ ಫೀಮೇಲ್ ಆಗಿರ್ಬೋದು ಮೇಲ್ ಆಗಿರ್ಬೋದು ಅಡಾಪ್ಟ್ ಮಾಡ್ಕೊಂಡಾಗ ಡ್ಯೂರಿಂಗ್ ದಿ ಟೈಮ್ ಆಫ್ ಸೆಕ್ಷುವಲ್ ಇಂಟರ್ ಕೋರ್ಸ್ ಆರ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆ ಸಂದರ್ಭದಲ್ಲಿ ಅಡಾಪ್ಟ್ ಮಾಡ್ಕೊಂಡಾಗ ಏನಾಗತ್ತೆ, ಇದು ಮಕ್ಕಳು ಆಗದೆ ಇರೋ ಹಾಗೆ ಏನ್ ಮಾಡುತ್ತೆ, ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಲ್ಲಿ ಏನ್ ಮಾಡುತ್ತೆ, ಇದು ತಡೆ ಹಿಡಿಯುತ್ತೆ. ಸೊ ಪ್ರಿವೆಂಟ್ ರಿಲೀಸ್ ಆಫ್ ಸ್ಪರ್ಮ್ ಆರ್ ಎಗ್. ಆಗಾದಾಗ ಏನಾಗುತ್ತೆ ಅಲ್ಲಿ, ದೇರ್ ಇಸ್ ನೋ ಫರ್ಟಿಲೈಸೇಷನ್ ಅಟ್ ದಿ ಟೈಮ್ ಆಫ್ ಇಂಟರ್ ಕೋರ್ಸ್, ಅಲ್ಲಿ ಗರ್ಭಧಾರಣೆ ಆಗುವಂತಹ ಪ್ರಮೇಯನೇ ಬರೋದಿಲ್ಲ. ಸೊ ಕಾಂಟ್ರಾಸೆಪ್ಟಿವ್ಸ್, ಹಾಗಾದ್ರೆ ದಿ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಕಾಂಟ್ರಾಸೆಪ್ಟಿವ್ಸ್, ಏನಂತಹ ಗುಣಗಳಿದೆ ಅದರಲ್ಲಿ ಕಾಂಟ್ರಾಸೆಪ್ಟಿವ್ಸ್ ಅಲ್ಲಿ. ಸೊ ದಿ ಪ್ರಾಪರ್ಟೀಸ್ ಲೈಕ್, ಸೊ ಈಸಿಲಿ ಅವೈಲಬಲ್, ದೋಸ್ ಆರ್ ಈಸಿಲಿ ಅವೈಲಬಲ್, ಸುಲಭವಾಗಿ ಸಿಗುತ್ತೆ ಎಲ್ಲ ಕಡೆಗೂ ಸಿಗುವಂತಹ ಸಾಧನಗಳು. ದೆನ್ ಇಲ್ಲೇನಾಗಿದೆ, ಸೊ ದಟ್ ಈಸ್ ದಿ ನೋ ಸೈಡ್ ಎಫೆಕ್ಟ್ಸ್, ಎರಡನೇದ
ಇದಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸೈಡ್ ಎಫೆಕ್ಟ್ಸು ಇರೋದಿಲ್ಲ ಅದನ್ನ ಧರಿಸಿದಾಗ. ತರ್ತಿದೆಯಲ್ಲ. ಮೂರನೇದಾಗಿ ಯೂಸರ್ ಫ್ರೆಂಡ್ಲಿ, ಅದನ್ನ ಏನು ಫ್ರೆಂಡ್ಲಿ ತರ ಏನಾಗಿದೆ, ಒಂದ್ ರೀತಿ ಸ್ನೇಹಿತರಾಗಿ ಸ್ನೇಹಿತನಾಗಿ ಅದನ್ನ ಏನ್ ಮಾಡ್ಬೋದು, ಬಳಕೆಯನ್ನ ಮಾಡ್ಕೊಳ್ಬಹುದು. ಹಾಗೆ ಸೊ ದೋಸ್ ಆರ್ ಎಫೆಕ್ಟಿವ್ ಅಂಡ್ ರಿವರ್ಸಿಬಲ್ ಅಂತ ಕರಿತೇವೆ. ತುಂಬಾ ಪರಿಣಾಮಕಾರಿಯಾಗಿ ಏನ್ ಮಾಡುತ್ತೆ, ಬರ್ತ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಅದು ಎಫೆಕ್ಟಿವ್ ಅಂಡ್ ರಿವರ್ಸಿಬಲ್ ಅಂತ ಕರಿತೀವಿ. ಅದು ಪರಿಣಾಮವನ್ನ ತೋರಿಸುತ್ತೆ ಅದು. ಆಮೇಲೆ ನೆಕ್ಸ್ಟ್ ಒನ್, ದಟ್ ಈಸ್ ಲಾಸ್ಟ್ ಒನ್, ದಟ್ ಈಸ್ ದೋಸ್ ಡಸ್ ನಾಟ್ ಎಂಟರ್ ಡ್ಯೂರಿಂಗ್ ಸೆಕ್ಷುಯಲ್ ಕೋರ್ಸ್ ಆರ್ ಇಂಟರ್ ಸೆಕ್ಷುಯಲ್ ಇಂಟರ್ ಕೋರ್ಸ್ ಆರ್ ಕಾಂಟ್ಯಾಕ್ಟ್. ಸೊ ಇದನ್ನ ಧರಿಸೋದ್ರಿಂದ ಯಾವ ರೀತಿ ಅಡಚಣೆ ಆಗೋದಿಲ್ಲ, ಸೆಕ್ಷುಯಲ್ ಇಂಟರ್ ಕೋರ್ಸ್ ಅಲ್ಲಿ, ಸೆಕ್ಷುಯಲ್ ಕಾಂಟ್ಯಾಕ್ಟ್ ಅಲ್ಲಿ, ಕಾಯಿಟಸ್ ಅಲ್ಲಿ. ಏನು ಸೆಕ್ಷುಯಲ್ ಕಾಂಟ್ಯಾಕ್ಟ್ ಆಗುತ್ತೆ ಮೇಲ್ ಮತ್ತು ಫಿಮೇಲ್ ಅಲ್ಲಿ, ಆ ಅಡಚಣೆ ಅದಕ್ಕೆ ಅಡಚಣೆಯನ್ನು ಉಂಟು ಮಾಡೋದಿಲ್ಲ ಈ ಕಾಂಟ್ರಾಸೆಪ್ಟಿವ್ಸ್ ಅನ್ನು ಧರಿಸಿದಾಗ್ಲೂ ಕೂಡ ಅಂತ ಅಲ್ಲ. ಸೊ ಡಸ್ ನಾಟ್ ಎಂಟರ್ ಡ್ಯೂರಿಂಗ್ ದಿ ಸೆಕ್ಷುಯಲ್ ಇಂಟರ್ ಕೋರ್ಸ್ ಅಂತ ಕರಿತೇವೆ. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಏನಂತ ಹೇಳ್ತೇವೆ, ಕಾಂಟ್ರಾಸೆಪ್ಟಿವ್ಸ್ ಅಂತ ಕರಿತೇವೆ. ಸೊ ಅಡಾಪ್ಟ್ ದೋಸ್ ಕಾಂಟ್ರಾಸೆಪ್ಟಿವ್ಸ್ ಟು ಪ್ರಿವೆಂಟ್ ಬರ್ತ್ ಚೈಲ್ಡ್ ಬರ್ತ್ ಅಂತ ಕರಿತೇವೆ. ಅಲ್ಲಿಗೆ ಏನಾಗತ್ತೆ, ಪಾಪ್ಯುಲೇಷನ್ ಅನ್ನ ನಾವೇನ್ ಮಾಡ್ಬೋದು, ಸ್ವಲ್ಪ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅನ್ನ ಕಡಿಮೆ ಮಾಡ್ತಾ ಬರ್ಬೋದು. ಸೊ ದಿಸ್ ಈಸ್ ಎನಫ್ ಫಾರ್ ಟುಡೇಸ್ ಕ್ಲಾಸ್. ಅಂಡ್ ಐ ವಿಲ್ ಟೇಕ್ ಅಪ್ ದಿ ನೆಕ್ಸ್ಟ್, ದಟ್ ಈಸ್ ದಿ ಬರ್ತ್ ಕಂಟ್ರೋಲ್ ಮೆಥಡ್ಸ್ ಇನ್ ನೆಕ್ಸ್ಟ್ ಕ್ಲಾಸ್. ಟಿಲ್ ದನ್ ಗುಡ್ ಬೈ.